ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಆಮ್ ರಿಪಾಕ್ಷ ಸೊ ನೀನೆ ಕಮೆಂಟ್ ಸೆಕ್ಷನ್ ಹಾಕಿದ್ರಿ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಆಗೋದು ಯಾವ ಥರ ಡೌನ್ಲೋಡ್ ಮಾಡೋದು ಅಂತ ಸೊ ನೋಡಿರಿ ಫಸ್ಟು ನೀವು ಗೂಗಲ್ ಮಾಡಿದಾಗ ಸ್ಟಾಫ್ ಸೆಲೆಕ್ಷನ್ ಕಮಿಟಿ ಅಂತ ಬರುತ್ತೆ ನೆಕ್ಸ್ಟು ಕೆಳಗಡೆ ನಿಮಗೆ ಅಡ್ಮಿಟ್ ಕಾರ್ಡ್ ಅಂತ ಆಪ್ಷನ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಏನಾಗುತ್ತೆ ಅಂದರೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಅಲ್ಲಿ ರೀಸನ್ಸ್ ಇದೆ ಫಸ್ಟ್ ಯಾವ್ದು ಬರುತ್ತೆ ಅಂದರೆ ಈಸ್ಟರ್ನ್ ರೀಸನ್ ಬರುತ್ತೆ ನೆಕ್ಸ್ಟ್ ಕರ್ನಾಟಕ ಮತ್ತು ಕೇರಳ ರೀಸನ್ ಇರುತ್ತೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಈ ಸ್ಲೈಡ್ ಓಪನ್ ಆಗುತ್ತೆ ಸೊ ಸೆಕೆಂಡ್ ಆಪ್ಷನ್ ಇದೆಯಲ್ಲ ಡೌನ್ಲೋಡ್ ದ ಅಡ್ಮಿಟ್ ಕಾರ್ಡ್ ಅಂತೇಳಿ ಸೊ ಇಲ್ಲಿ ನೀವು ಕ್ಲಿಕ್ ಮಾಡಿದರೆ ನೆಕ್ಸ್ಟ್ ನಿಮಗೆ ಅಡ್ಮಿಟ್ ಕಾರ್ಡ್ ಲಿಂಕ್ ಓಪನಿಂಗ್ ಬರುತ್ತೆ ಸೊ ನೀವು ಇಲ್ಲೆಲ್ಲ ಸಬ್ಮಿಟ್ ಮಾಡಿದ್ರೆ ನಿಮ್ದು ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಆಗುತ್ತೆ ಸೊ ಇವತ್ತಿನ ಸೆಷನ್ ಕಂಟಿನ್ಯೂ ಮಾಡೋಣ ಸೊ ಇವತ್ತಿನ ಸೆಷನ್ ಫಸ್ಟ್ ಕ್ವೆಶನ್ ಏನಿದೆ ನೋಡಿರಿ ದ ಕಾಸ್ಟ್ ಪ್ರೈಸ್ ಆಫ್ ಆನ್ ಆರ್ಟಿಕಲ್ ಈಸ್ ಹಂಡ್ರೆಡ್ ರುಪೀಸ್ ಡಿಸ್ಕೌಂಟ್ ಆಫ್ ಸೀರೀಸ್ ಫೈವ್ ಪರ್ಸೆಂಟ್ ಆ್ಯಂಡ್ ಟರ್ಸ್ ಟೆನ್ ಪರ್ಸೆಂಟ್ ಸಕ್ಸಸ್ಫಿ ಸಕ್ಸಸ್ಸಿವ್ಲಿ ರೆಡ್ಯೂಸಸ್ ದ ಪ್ರೈಸ್ ಆಫ್ ಆರ್ಟಿಕಲ್ ಬೈ ಅಂತ ಸೊ ಏನಂದರೆ ಒಂದು ಆರ್ಟಿಕಲ್ ಕಾಸ್ಟ್ ಪ್ರೈಸ್ ಎಷ್ಟಿದೆಪ್ಪ ಅಂದರೆ ನೂರು ರೂಪಾಯಿ ಇದೆ ಅದ್ರ ಮೇಲೆ ಎಷ್ಟು ಡಿಸ್ಕೌಂಟ್ ಕೊಡ್ತಾರೆ ಅಂದರೆ ಸಕ್ಸಸಿವ್ ಆಗಿ ಐದು ಪರ್ಸೆಂಟು ಮತ್ತು ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾರೆ ಹಾಗಾದರೆ ಆರ್ಟಿಕಲ್ ಪ್ರೈಸ್ ಎಷ್ಟು ರೆಡ್ಯೂಸ್ ಅಂತ ಸೊ ನೋಡಿರಿ ಕಾಸ್ಟ್ ಪ್ರೈಸ್ ಕೊಟ್ಟಿದ್ದಾರೆ ಇಲ್ಲಿ ಎಷ್ಟಿದೆ ನೂರು ರೂಪಾಯಿ ಇದೆ ಸೊ ಇದ್ರ ಮೇಲೆ ಏನು ಮಾಡ್ತಾರೆ ಅಂದರೆ ಸೆಲ್ಲಿಂಗ್ ಮಾಡಬೇಕಾದ್ರೆ ಎರಡು ಸರಿ ಡಿಸ್ಕೌಂಟ್ ಕೊಡ್ತಾರೆ ಫಸ್ಟ್ ಎಷ್ಟು ಡಿಸ್ಕೌಂಟ್ ಕೊಡ್ತಾರೆ ಅಂದರೆ ಐದು ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾರೆ ಹಾಗಾಗಿ ತೊಂಬತ್ತೈದು ಬೈ ಹಂಡ್ರೆಡ್ ಆಗುತ್ತೆ ನೆಕ್ಸ್ಟ್ ಎಷ್ಟು ಡಿಸ್ಕೌಂಟ್ ಕೊಡ್ತಾರೆ ಅಂದರೆ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾರೆ ಹಾಗಾಗಿ ಇಲ್ಲೇನಾಗುತ್ತೆ ಅಂದರೆ ತೊಂಬತ್ತು ಡಿವೈಡೆಡ್ ಬೈ ಹಂಡ್ರೆಡ್ ಆಗುತ್ತೆ ಸೊ ನೋಡಿರಿ ಈ ಎರಡು ಸೊನ್ನೆ ಈ ಎರಡು ಸೊನ್ನೆ ಕ್ಯಾನ್ಸಲ್ ಆಗುತ್ತೆ ಈ ಸೊನ್ನೆ ಈ ಸೊನ್ನೆ ಕ್ಯಾನ್ಸಲ್ ಆಗುತ್ತೆ ಐದು ಎರಡಲೇ ಐದು ಹತ್ತೊಂಬತ್ತಲೇ ಸೊ ನೀವು ಹತ್ತೊಂಬತ್ತು ಇಂಟು ಒಂಬತ್ತು ಡಿವೈಡೆಡ್ ಬೈ ಎರಡು ಬರುತ್ತೆ ಹತ್ತೊಂಬತ್ತು ಒಂಬತ್ತಲೇ ಮಾಡಿದಾಗ ಎಷ್ಟು ಬರುತ್ತಪ್ಪ ಅಂದರೆ ನೂರ ಎಪ್ಪತ್ತೊಂದು ಬರುತ್ತೆ ಡಿವೈಡೆಡ್ ಬೈ ಟೂ ಮಾಡಿದಾಗ ಎರಡೊಂದಲೇ ಎರಡು ಎಂಟಲೇ ಹದಿನಾರು ಸೊ ಹನ್ನೊಂದು ಉಳೀತು ಎರಡು ಐದಲೇ ಹತ್ತು ಮತ್ತೆ ಒಂದು ಉಳಿತು ಪಾಯಿಂಟ್ ಕೊಟ್ಟಾಗ ಹತ್ತಾಯಿತು ಎರಡು ಐದಲೇ ಹತ್ತು ಸೊ ಆ ಕಾಸ್ಟ್ ಪ್ರೈಸ್ ಎಷ್ಟಾಯ್ತಪ್ಪ ಅಂದರೆ ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಇಲ್ಲಿ ನಿಮ್ಮ ಸೆಲ್ಲಿಂಗ್ ಪ್ರೈಸ್ ಅಂದರೆ ಎಂಬತ್ತೈದು ರೂಪಾಯಿ ಪಾಯಿಂಟ್ ಐದು ರೂಪಾಯಿ ಆಗುತ್ತೆ ಸೊ ಹಾಗಾದರೆ ಎಷ್ಟು ರುಪೀಸ್ ರೆಡ್ಯೂಸ್ ಆಯಿತು ಇನಿಷಿಯಲಿ ನೂರು ರೂಪಾಯಿ ಇತ್ತು ನೀವು ಸೆಲ್ ಮಾಡಿದಾಗ ಎಷ್ಟಾಯಿತು ಎಂಬತ್ತೈದು ಬಿಂದು ಆಯಿತು ಹಾಗಾದ್ರೆ ಎಷ್ಟು ರೂಪಾಯಿ ಡಿಸ್ಕೌಂಟ್ ಕೊಟ್ಟ್ರಿ ನೀವು ಹದಿನಾಲ್ಕು ಬಿಂದು ಐದು ರೂಪಾಯಿ ಡಿಸ್ಕೌಂಟ್ ಕೊಟ್ಟ್ರಿ ಸೊ ಈ ಕ್ವಶನ್ಸ್ನ ಈ ಥರನೂ ಸಾಲ್ವ್ ಮಾಡ್ಬೋದು ಇನ್ನೂ ಬೇಗ ಆಗಬೇಕಂದ್ರೆ ಇನ್ನೊಂದು ಮೆಥಡ್ ಇದೆ ಈಗ ನೋಡಿರಿ ಫಸ್ಟ್ ಕಾಸ್ಟ್ ಪ್ರೈಸ್ ಎಷ್ಟಿತ್ತು ಹಂಡ್ರೆಡ್ ರುಪೀಸ್ ಇತ್ತು ಫಸ್ಟ್ ಎಷ್ಟು ಡಿಸ್ಕೌಂಟ್ ಕೊಟ್ಟರು ಐದು ಪರ್ಸೆಂಟ್ ಡಿಸ್ಕೌಂಟ್ ಕೊಟ್ಟರು ಸೊ ನೂರಕ್ಕೆ ಐದು ಪರ್ಸೆಂಟ್ ಡಿಸ್ಕೌಂಟ್ ಅಂದರೆ ಐದು ರೂಪಾಯಿ ಸೊ ಐದು ರೂಪಾಯಿ ಡಿಸ್ಕೌಂಟ್ ಆದಾಗ ಎಷ್ಟು ಉಳಿತೀಲಿ ತೊಂಬತ್ತೈದು ರೂಪಾಯಿ ಉಳಿತು ನೆಕ್ಸ್ಟ್ ಏನು ಅಂದರೆ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಕೊಟ್ಟರು ತೊಂಬತ್ತೈದು ರೂಪಾಯಿಗೆ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಅಂದರೆ ಎಷ್ಟಾಗುತ್ತೆ ನೈನ್ ಪಾಯಿಂಟ್ ಫೈವ್ ಆಗುತ್ತೆ ಸೊ ನೀವು ತೊಂಬತ್ತೈದರಲ್ಲಿ ನೈನ್ ಪಾಯಿಂಟ್ ಫೈವ್ ಕಳೆದ್ರೆ ಎಷ್ಟು ಬರುತ್ತೆ ಏಯ್ಟಿ ಫೈವ್ ಪಾಯಿಂಟ್ ಫೈವ್ ಬರುತ್ತೆ ಯಾವ ಥರ ಅಂದರೆ ತೊಂಬತ್ತೈದರಲ್ಲಿ ಹತ್ತು ರೂಪಾಯಿ ಕಳಿರಿ ಎಷ್ಟು ಉಳಿಯುತ್ತೆ ಎಂಬತ್ತೈದು ರೂಪಾಯಿ ಉಳಿಯುತ್ತೆ ಸೊ ಅರ್ಧ ಬಿಂದು ಕಮ್ಮಿ ಇದೆ ಸೊ ಅರ್ಧ ಬಿಂದು ಆ್ಯಡ್ ಮಾಡ್ಬೇಕು ಅವಾಗ ಎಷ್ಟಾಗುತ್ತೆ ಪಾಯಿಂಟ್ ಫೈವ್ ಕಮ್ಮಿ ಇದಕ್ಕೆ ಪಾಯಿಂಟ್ ಫೈ ಆ್ಯಡ್ ಮಾಡಿದರೆ ಎಂಬತ್ತೈದು ಪಾಯಿಂಟ್ ಫೈ ಆಗುತ್ತೆ ಸೊ ಅವಾಗ ನಿಮಗೆ ಡಿಸ್ಕೌಂಟ್ಸ್ ಎಷ್ಟು ಉಳಿಯುತ್ತೆ ಅಂದರೆ ಫೋರ್ಟೀನ್ ಪಾಯಿಂಟ್ ಫೈವ್ ಆಗುತ್ತೆ ಸೊ ಈ ಥರನಾದರೂ ಮಾಡ್ಬೋದು ಆ ಥರನಾದರೂ ಮಾಡ್ಬೋದು ನಿಮಗೆ ಯಾವ್ದು ಕನ್ವಿನಿಯಂಟ್ ಆಗುತ್ತಲ್ಲ ಆ ಮೆಥಡ್ನ ಮಾಡಿರಿ ಸೊ ನೆಕ್ಸ್ಟ್ ಕ್ವೆಶನ್ ನೋಡಿರಿ ಆ ಗ್ರೈಂಡರ್ ವಾಸ್ ಮಾರ್ಕ್ ಡ್ಯಾಟ್ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಫ್ಟರ್ ಆಫ್ಟರ್ ಗಿವನ್ ಡಿಸ್ಕೌಂಟ್ ಆಫ್ ಟೆನ್ ರು ಟೆನ್ ಪರ್ಸೆಂಟೇಜ್ ದ ಡೀಲರ್ ಮೇಡ್ ಅ ಪ್ರಾಫಿಟ್ ಆಫ್ ಏಯ್ಟ್ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ದ ಕಾಸ್ಟ್ ಪ್ರೈಸ್ ಸೊ ಇಲ್ಲೇನಂದರೆ ಒಂದು ಗ್ರೈಂಡರ್ ಇದೆ ಗ್ರೈಂಡರ್ದು ಕಾಸ್ಟ್ ಪ್ರೈಸ್ ಎಷ್ಟಿದೆ ಅಪ್ಪ ಅಂದರೆ ಮಾರ್ಕೆಟ್ ಪ್ರೈಸ್ ಎಷ್ಟಿದೆ ಅಂದರೆ ಮೂರು ಸಾವಿರದ ಆರ್ನೂರು ರೂಪಾಯಿ ಇದೆ ಆಮೇಲೆ ಏನು ಮಾಡ್ತಾರೆ ಅಂದರೆ ಅದರ ಮೇಲೆ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾರೆ ಹತ್ತು ಪರ್ಸೆಂಟ್ ಕೊಟ್ಟ ಮೇಲೆ ಅವ್ನಿಗೆ ಡೀಲರ್ ಏನು ಅಂಗಡೀಕಾರ ಮಾಡ್ತಿರ್ತಾನಲ್ಲ ಅವನಿಗೆ ಎಂಟು ಪರ್ಸೆಂಟ್ ಪ್ರಾಫಿಟ್ ಆಗುತ್ತೆ ಹಾಗಾದರೆ ಅವನು ಖರೀದಿಸಿದ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ ನೋಡಿ ಫಸ್ಟು ಗ್ರೈಂಡರ್ದು ಮಾರ್ಕ್ ಪ್ರೈಸ್ ಎಷ್ಟಿರುತ್ತೆ ಮೂರು ಸಾವಿರದ ಆರ್ನೂರು ರೂಪಾಯಿ ಇರ್ತಾರೆ ಇರುತ್ತೆ ಅದ್ರ ಮೇಲೆ ಎಷ್ಟು ಡಿಸ್ಕೌಂಟ್ ಕೊಡ್ತಾನೆ ಅಂದರೆ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾನೆ ಸೊ ಇದನ್ನು ಅವನು ಸೆಲ್ ಮಾಡಿದಾಗ ಅವನಿಗೆ ಏಯ್ಟ್ ಪರ್ಸೆಂಟ್ ಪ್ರಾಫಿಟ್ ಆಗುತ್ತೆ ಹಾಗಾದರೆ ಕಾಸ್ಟ್ ಪ್ರೈಸ್ ಎಷ್ಟು ಅಂತ ಕೇಳಿದರೆ ಖರೀದಿ ಮಾಡಿದ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ ಸೊ ನೋಡಿರಿ ಫಸ್ಟ್ ನಾವೇನು ಮಾಡ್ಬಿಡೋಣ ಡಿಸ್ಕೌಂಟ್ ಎಷ್ಟು ಕೊಟ್ಟರು ಅಂತ ಕಂಡು ಇಟ್ಕೊಬೇಡೋಣ ಮೂರು ಸಾವಿರದ ಆರುನೂರಕ್ಕೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಅಂದರೆ ಮುನ್ನೂರ ಅರವತ್ತು ರೂಪಾಯಿ ಆಗುತ್ತೆ ಸೊ ಮುನ್ನೂರ ಅರವತ್ತು ರೂಪಾಯಿ ಡಿಸ್ಕೌಂಟ್ ಕೊಟ್ಟರೆ ಎಷ್ಟು ಉಳಿಯುತ್ತೆ ಹತ್ತರಲ್ಲಿ ಆರು ಕಳೆದ್ರೆ ನಾಲ್ಕು ಗೊಲ್ಲ ಬಂತು ಒಂದು ಆರಲ್ಲಿ ನಾಲ್ಕು ಕಳೆದ್ರೆ ಎರಡು ಸೊ ಮೂರು ಸಾವಿರದ ಎರಡುನೂರ ನಲ್ವತ್ತು ರೂಪಾಯಿ ಇಲ್ಲೇನಾಗುತ್ತೆ ನಿಮ್ಮದು ಸೆಲ್ಲಿಂಗ್ ಪ್ರೈಸ್ ಆಗುತ್ತೆ ಮೂರು ಸಾವಿರದ ಎರಡುನೂರ ನಲವತ್ತು ನಲ್ವತ್ತು ಸೆಲ್ಲಿಂಗ್ ಪ್ರೈಸ್ ಆಗುತ್ತೆ ಸೊ ಇವಾಗ ಏನು ಹೇಳಿದರೆ ಅಂದರೆ ಈ ಪ್ರೈಸಿಗೆ ಮಾರಿದಾಗ ಅವನಿಗೆ ಎಷ್ಟು ಪ್ರಾಫಿಟ್ ಆಗುತ್ತೆ ಅಂತ ಹೇಳಿದರೆ ಏಯ್ಟ್ ಪರ್ಸೆಂಟ್ ಪ್ರಾಫಿಟ್ ಅಂತ ಆಗುತ್ತೆ ಅಂತ ಹೇಳಿದ್ದಾರೆ ಹಾಗಾದರೆ ನೀವು ಏನು ಕಂಡು ಕಾಸ್ಟ್ ಪ್ರೈಸ್ ಎಷ್ಟು ಅಂತ ಕಂಡುಹಿಡಬೇಕು ಸೊ ನೋಡಿರಿ ನಾವು ಆಲ್ವೇಸ್ ಕಾಸ್ಟ್ ಪ್ರೈಸ್ನ ಹಂಡ್ರೆಡ್ ಪರ್ಸೆಂಟ್ ಅಂತ ತೊಗೋತೀವಿ ಸೊ ಪ್ರಾಫಿಟ್ ಎಂಟು ಪರ್ಸೆಂಟ್ ಆಗಿದೆ ಅಂದರೆ ಸೆಲ್ಲಿಂಗ್ ಪ ಪರ್ಸೆಂಟೇಜ್ ಇಲ್ಲಿ ಒನ್ ಜೀರೋ ಏಯ್ಟ್ ಪರ್ಸೆಂಟೇಜ್ ಆಗುತ್ತೆ ಇವಾಗ ನೋಡಿರಿ ಒನ್ ಜೀರೋ ಏಯ್ಟ್ ಇಸ್ ಈಕ್ವಲ್ ಟು ತ್ರೀ ಟು ಫೋರ್ ಝೀರೋ ಆದರೆ ಹಂಡ್ರೆಡ್ ಪರ್ಸೆಂಟ್ ಈಕ್ವಲ್ ಟು ಎಷ್ಟು ಅಂತ ಸೊ ಇದನ್ನು ಕ್ಯಾಲ್ಕುಲೇಷನ್ ಮಾಡಿರಿ ತ್ರೀ ಟು ಫೋರ್ ಝೀರೋ ಇಂಟು ಹಂಡ್ರೆಡ್ ಡಿವೈಡೆಡ್ ಬೈ ಒನ್ ಜೀರೋ ಏಯ್ಟ್ ಸೊ ಇಲ್ಲಿ ನೋಡಿರಿ ಮೇಲುಗಡೆನೂ ಮೂರಿಂದ ಡಿವೈಡ್ ಆಗುತ್ತೆ ಕೆಳಗಡೆನೂ ಮೂರಿಂದ ಡಿವೈಡ್ ಆಗುತ್ತೆ ಮೂರು ಮೂರಲೇ ಒಂಬತ್ತು ಮೂ ಒಂದು ಉಳಿತು ಮೂರಾರಲೆ ಹದಿನೆಂಟು ಮೂರು ಒಂದಲೇ ಮೂರು ಇಲ್ಲಿ ಎರಡು ಭಾಗ ಆಗೋಲ್ಲ ಹಾಗಾಗಿ ಸೊನ್ನೆ ಕೊಡ್ತೀನಿ ಮೂರೆಂಟಲೇ ಇಪ್ಪತ್ತ್ನಾಲ್ಕು ಮತ್ತೊಂದು ಸೊನ್ನೆ ಬರುತ್ತೆ ಸೊ ನೋಡಿರಿ ಮೂವತ್ತಾರು ಮೂವತ್ತಾರೊಂದಲೇ ಮೂವತ್ತಾರು ಮೂರಲೆ ಮೂವತ್ತಾಯಿತು ಸೊ ಮೂವತ್ತೆಂಟು ಹಂಡ್ರೆಡ್ ಮಾಡಿದಾಗ ಎಷ್ಟು ಬರುತ್ತೆ ಮೂರು ಸಾವಿರ ರೂಪಾಯಿ ಬರುತ್ತೆ ಸೊ ಹಾಗಾದರೆ ಕಾಸ್ಟ್ ಪ್ರೈಸ್ ಎಷ್ಟಪ್ಪ ಅಂದರೆ ಮೂರು ಸಾವಿರದ ಮೂರು ಸಾವಿರ ರೂಪಾಯಿ ಒಂದು ಖರೀದಿ ಮಾಡಿದ ಬೆಲೆ ಇರುತ್ತೆ ಸೊ ಈ ಪ್ರಾಬ್ಲಮ್ ನೀವು ಉತ್ತರ ಎಷ್ಟಪ್ಪ ಅಂದರೆ ಮೂರು ಸಾವಿರ ರೂಪಾಯಿ ನೆಕ್ಸ್ಟ್ ಕ್ವೆಶನ್ ನೋಡಿರಿ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು ಸಿಕ್ಸ್ ಎಕ್ಸ್ ವೈ ದೆನ್ ಎಕ್ಸ್ ಇಸ್ ಟು ವೈ ಈಸ್ ಅಂತ ಕೇಳಿದ್ದಾರೆ ಸೊ ಇಲ್ಲಿ ನೋಡಿರಿ ಫಸ್ಟ್ ಈಕ್ವೇಷನ್ ಬರ್ಕೊಂಬಿಟ್ಟು ಎಕ್ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು ಸಿಕ್ಸ್ ಎಕ್ಸ್ ವೈ ಸೊ ನಾನು ಇದನ್ನು ಯಾವ ಥರ ಬರಿತೀನಂದರೆ ಸ್ಕ್ವೇರ್ ಸಾರಿ ನೈನ್ ವೈ ಸ್ಕ್ವೇರ್ ಇದು ಎಕ್ಸ್ ಸ್ಕ್ವೇರ್ ಪ್ಲಸ್ ನೈನ್ ಎ ವೈ ಸ್ಕ್ವೇರ್ ಮೈನಸ್ ಸಿಕ್ಸ್ ಎಕ್ಸ್ ವೈ ಈಸ್ ಈಕ್ವಲ್ ಟು ಝೀರೋ ಅಂತ ಬರೀತೀನಿ ಸೊ ಈಗ ಎಕ್ಸ್ ಸ್ಕ್ವೇರ್ ಪ್ಲಸ್ ತ್ರೀ ವೈ ಹೋಲ್ ಸ್ಕ್ವೇರ್ ಮೈನಸ್ ಟೂ ಇಂಟು ತ್ರೀ ವೈ ಇಂಟು ಎಕ್ಸ್ ಈಸ್ ಈಕ್ವಲ್ ಟು ಝೀರೋ ಅಂತ ಬರೀತೀನಿ ಸೊ ವೈ ಸ್ಕ್ವೇರನ್ನು ನಾವು ಯಾವ ಥರ ಬರ್ದಿದ್ದೀವಿ ಅಂದರೆ ತ್ರೀ ವೈ ಹೋಲ್ ಸ್ಕ್ವೇರ್ ಅಂತ ಬರ್ಕೊಂಡಿದ್ದೀವಿ ಸಿಕ್ಸ್ ಎಕ್ಸ್ ವೈನ ನಾನು ಡಿವೈಡ್ ಮಾಡಿಕೊಂಡು ಟೂ ಇಂಟು ತ್ರೀ ವೈ ಇಂಟು ಎಕ್ಸ್ ಅಂತ ಬರ್ಕೊಂಡಿದ್ದೀನಿ ಸೊ ಈ ಇದು ಯಾವ ಫಾರ್ಮಲ್ ಇದೆ ಅಂದರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಟೂ ಎ ಬಿ ಫಾರ್ಮಲ್ಲಿದೆ ಸೊ ಈ ಫಾರ್ಮಲ್ಲಿದ್ದರೆ ನಮಗೇನು ಬರುತ್ತಪ್ಪ ಅಂದ್ರೆ ಅದು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಬರುತ್ತೆ ಸೊ ಸಬ್ಶ್ಯೂಟ್ ಮಾಡಿರಿ ಎಕ್ಸ್ ಮೈನಸ್ ತ್ರೀ ವೈ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಝೀರೋ ಆಗುತ್ತೆ ಹಾಗಾದ್ರೆ ಇಲ್ಲಿ ಏನಾಗುತ್ತೆ ಎಕ್ಸ್ ಮೈನಸ್ ತ್ರೀ ವೈ ಈಸ್ ಈಕ್ವಲ್ ಟು ಝೀರೋ ಆಗುತ್ತೆ ಎಕ್ಸ್ ಈಕ್ವಲ್ ಟು ತ್ರೀ ವೈ ಆಗುತ್ತೆ ಎಕ್ಸ್ ಬೈ ವೈ ಏನಾಗುತ್ತಪ್ಪ ಅಂದರೆ ತ್ರೀ ಇಷ್ಟು ಒನ್ ಆಗುತ್ತೆ ಸೊ ಇಲ್ಲಿ ಉತ್ತರ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಸಿ ತ್ರೀ ಇಷ್ಟು ಒನ್ ಆಗುತ್ತೆ ನೆಕ್ಸ್ಟ್ ಕ್ವಶನ್ ನೋಡ್ರಿ ಎ ಸ್ಕೂಲ್ ಒನ್ ಟೆಂತ್ ಆಫ್ ದ ಬಾಯ್ಸ್ ಆರ್ ಸೇಮ್ ಇನ್ ದ ನಂಬರ್ ಆಫ್ ಆ್ಯಸ್ ಆಫ್ ಒನ್ ಫೋರ್ತ್ ಆಫ್ ದ ಗರ್ಲ್ಸ್ ಆ್ಯಂಡ್ ಫೈ ಬೈ ಏಟ್ ಆಫ್ ದ್ಯಾಟ್ ಗರ್ಲ್ಸ್ ಆರ್ ಸೇಮ್ ಇನ್ ದ ನಂಬರ್ ಆ್ಯಸ್ ಒನ್ ಫೋರ್ತ್ ಆಫ್ ದ ಬಾಯ್ಸ್ ದ ರೇಷಿಯೋ ಆಫ್ ಬಾಯ್ಸ್ ಟು ಗರ್ಲ್ಸ್ ಇನ್ ದ್ಯಾಟ್ ಸ್ಕೂಲ್ ಈಸ್ ಅಂತ ಕೇಳಿದ್ದಾರೆ ಸೊ ಇಲ್ಲೇನು ಕೇಳಿದ್ದಾರೆ ಅಂದರೆ ಒಂದು ಶಾಲೆಯಲ್ಲಿ ಹತ್ತನೇ ಒಂದು ಎಷ್ಟು ಜನ ಹುಡುಗ್ರಿದ್ರಲ್ಲ ಅಷ್ಟೇ ಜನ ನಾಲ್ಕನೇ ಒಂದು ಭಾಗ ಹುಡುಗಿಯರಿದ್ದಾರೆ ಅದೇ ಥರನಾಗಿ ಎಂಟನೇ ಐದು ಭಾಗ ಹುಡುಗಿಯರು ಎಷ್ಟಿದಾರಲ್ಲ ಅಷ್ಟು ಜನ ನಾಲ್ಕನೇ ಒಂದು ಭಾಗ ಹುಡುಗರು ಇದ್ದಾರೆ ಅಂತ ಹೇಳಿದ್ದಾರೆ ಹಾಗಾದರೆ ಆ ಶಾಲೆಯಲ್ಲಿರುವಂಥ ಹುಡುಗರು ಮತ್ತು ಹುಡುಗಿಯರಿಗಿರುವಂಥ ಅನುಪಾತ ಎಷ್ಟು ಅಂತ ಕೇಳಿದ್ದಾರೆ ಸೊ ಇಲ್ಲಿ ನೋಡಿರಿ ನೀವು ಇದನ್ನಾದರೂ ಕನ್ಸಿಡರ್ ಮಾಡಿರಿ ಅಥವಾ ಇದನ್ನಾದರೂ ಕನ್ಸಿಡರ್ ಮಾಡಿರಿ ಎರಡರೊಳಗೆ ಒಂದು ಕನ್ಸಿಡರ್ ಮಾಡಿರಿ ಎರಡೂ ಮಾಡಿದರೂ ಸೇಮ್ ಉತ್ತರ ಬರುತ್ತೆ ಫಸ್ಟ್ ನೋಡೋಣ ಫಸ್ಟ್ ಏನು ಒನ್ ಟೆಂತ್ ಆಫ್ ದ ಬಾಯ್ಸ್ ಸೊ ಹತ್ತನೇ ಒಂದು ಭಾಗದ ಹುಡುಗರು ಎಷ್ಟಕ್ಕೆ ಈಕ್ವಲ್ ಅಂದರೆ ನಾಲ್ಕನೇ ಒಂದು ಭಾಗ ಹುಡುಗಿಯ ಈಕ್ವಲ್ ಇರ್ತಾರೆ ಸೊ ಇಲ್ಲಿ ನೀವು ಕ್ಯಾಲ್ಕುಲೇಷನ್ ಮಾಡಿರಿ ಇಲ್ಲೇನಾಗುತ್ತೆ ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ ಫೋರ್ ಬಿ ಈಸ್ ಈಕ್ವಲ್ ಟು ಟೆನ್ ಜಿ ಆಗುತ್ತೆ ಸೊ ಇಲ್ಲಿ ನೋಡಿರಿ ಎರಡು ಎರಡಲೇ ಎರಡು ಐದೇ ಸೊ ಇಲ್ಲೇನಾಯ್ತು ಅಂದರೆ ಟೂ ಬಿ ಈಕ್ವಲ್ ಟು ಫೈವ್ ಜಿ ಆಗುತ್ತೆ ಸೊ ಇಲ್ಲಿ ನಮಗೇನು ಕೇಳಿದ್ದಾರೆ ಅಂದರೆ ಬಾಯ್ಸ್ ಟು ಗರ್ಲ್ಸ್ ಕೇಳಿದ್ದಾರೆ ಹಾಗಾಗಿ ಬಿ ಬೈ ಜಿ ಮಾಡಿದಾಗ ಎಷ್ಟು ಬರುತ್ತಪ್ಪ ಅಂದರೆ ಫೈಸ್ ಟು ಫೈ ಬೈ ಟು ಅಥವಾ ಫೈ ಟು ಟೂ ಬರುತ್ತೆ ಅದೇ ಥರನಾಗಿ ಈ ಕ್ವೇಶನ್ ಕನ್ಸಿಡರ್ ಮಾಡ್ದಾಗ ನೋಡ್ರಿ ಎಂಟನೇ ಐದು ಭಾಗ ಏನಿದ್ದಾರೆ ಇಲ್ಲಿ ಹುಡುಗ ಹುಡುಗಿಯರಿದ್ದಾರೆ ಅವ್ರೆಷ್ಟು ಈಕ್ವಲ್ ಅಪ್ಪ ಅಂದರೆ ನಾಲ್ಕನೇ ಒಂದು ಭಾಗ ಹುಡುಗರಿಗೆ ಸೊ ಇಲ್ಲಿ ನೋಡ್ರಿ ನಾಲ್ಕು ಒಂದಲೇ ನಾಲ್ಕೆರಡಲೇ ಫೈವ್ ಜಿ ಈಕ್ವಲ್ ಟು ಟು ಬಿ ಆಯಿತು ಸೊ ನಮಗೆ ಬಾಯ್ ಇಷ್ಟು ಕಲ್ಬೇಕಾಗಿದ್ದಾರೆ ಅದಕ್ಕೆ ಬಿ ಬೈ ಜಿ ಈಕ್ವಲ್ ಟು ಫೈವ್ ಬೈ ಟು ಆಗುತ್ತೆ ಸೊ ಎರಡರಲ್ಲಿ ಯಾವ್ದು ಕನ್ಸಿಡರ್ ಮಾಡಿದ್ರು ನಿಮಗೆ ಒಂದೇ ಉತ್ತರ ಬರುತ್ತೆ ಎಕ್ಸಾಮಿನೇಷನಲ್ಲಿ ನಿಮ್ಗೆ ಕನ್ಫ್ಯೂಸ್ ಮಾಡೋಕ್ಕೆ ಈ ಥರ ಎರಡೇ ಡಾಟಾ ಕೊಟ್ಟಿದ್ದಾರೆ ಸೊ ಈ ಡಾಟಾನ ನೀವು ಮೆಷ್ ಅಪ್ ಮಾಡಬೇಡ್ರಿ ಯಾವುದಾದ್ರೂ ಒಂದು ಕನ್ಸಿಡರ್ ಮಾಡಿರಿ ಅವಾಗ ನಿಮ್ಗೆ ಉತ್ತರ ಎಷ್ಟು ಬರುತ್ತಪ್ಪ ಅಂದರೆ ಫೈವ್ ಟು ಟು ಬರುತ್ತೆ ಈ ಕ್ವಶನಿಗೆ ಉತ್ತರ ಏನಂದರೆ ಫೈವ್ ಇಸ್ ಟು ಟೂ ನೆಕ್ಸ್ಟ್ ಕ್ವಶನ್ ನೋಡ್ರಿ ದವರೇಜ್ ನಂಬರ್ ಎವರೇಜ್ ಆಫ್ ಏಟ್ ಮೆಂಬರ್ಸ್ ಈಸ್ ಟ್ವೆಂಟಿ ಸೆವೆನ್ ಇಫ್ ಈಚ್ ನಂಬರ್ ಈಸ್ ಮಲ್ಟಿಪ್ಲೈ ಬೈ ಏಟ್ ದೆನ್ ಫೈಂಡ್ ದ ಎವರೇಜ್ ಆಫ್ ನ್ಯೂ ಸೆಟ್ ನಂಬರ್ಸ್ ಅಂತ ಸೊ ನಾನು ನಿಮಗೆ ನನ್ನ ಒಂದು ಸೆಷನಲ್ಲಿ ಹೇಳಿದ್ದೆ ಏನಂದರೆ ಯಾವಾಗಲೂ ಎವರೇಜ್ನ ಪ್ರತಿಯೊಂದು ನಂಬರಿಗೂ ಎಷ್ಟರಿಂದ ಮಲ್ಟಿಪ್ಲೈ ಮಾಡ್ತಿರಲ್ಲ ಎವರೇಜ್ ಕೂಡ ಅಷ್ಟೇ ಮಲ್ಟಿಪ್ಲೈ ಆಗುತ್ತೆ ಅಂತ ಹೇಳಿದ್ದೆ ಬಟ್ ಇವಾಗ ಇನ್ನೊಂದು ಎಕ್ಸಾಂಪಲ್ ಕೊಟ್ಟು ನಿಮಗೆ ಹೇಳ್ತೀನಿ ಇವಾಗ ನಾಲ್ಕು ನಂಬರ್ನ ಕನ್ಸಿಡರ್ ಮಾಡಿರಿ ಒನ್ ಟೂ ತ್ರೀ ಫೋರ್ ಅಂತ ಸೊ ಒನ್ ಟು ತ್ರೀ ಫೋರ್ದು ಎವರೇಜ್ ಏನಾಗುತ್ತೆ ಎವರೇಜ್ ಫಾರ್ಮುಲ್ ಏನು ಟೋಟಲ್ ಅಮೌಂಟ್ ಡಿವೈಡೆಡ್ ಬೈ ನಂಬರ್ಸು ಸೊ ಒನ್ ಪ್ಲಸ್ ಟು ಟೂ ಪ್ಲಸ್ ತ್ರೀ ತ್ರೀ ಪ್ಲಸ್ ಫೋರ್ ಒನ್ ಪ್ಲಸ್ ಟು ಮಾಡಿದಾಗ ಎಷ್ಟಾಗುತ್ತೆ ಮೂರು ಆಗುತ್ತೆ ಮೂರು ಪ್ಲಸ್ ಮೂರು ಆರು ಆರು ಪ್ಲಸ್ ನಾಲ್ಕು ಹತ್ತಾಗುತ್ತೆ ಹತ್ತು ಡಿವೈಡೆಡ್ ಬೈ ನಾಲ್ಕು ಮಾಡಿದಾಗ ಎಷ್ಟಾಗುತ್ತೆ ನಾಲ್ಕು ಒಂದಲೇ ನಾಲ್ಕು ಟು ಎರಡು ಬಿಂದು ಐದಾಗುತ್ತೆ ಸೊ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಪ್ರತಿಯೊಂದಕ್ಕೂ ನಾಲ್ಕಿಂದ ಮಲ್ಟಿಪ್ಲೈ ಮಾಡ್ತೀನಿ ಸೊ ಇವಾಗ ನೋಡಿರಿ ಒಂದು ಇದ್ದಿದ್ದು ಇದ್ದಿದ್ದೇನಾಗುತ್ತೆ ನಾಲ್ಕಾಗುತ್ತೆ ಎರಡು ಇದ್ದಿದ್ದು ಎಂಟಾಗುತ್ತೆ ಮೂರು ಇದ್ದಿದ್ದು ಹನ್ನೆರಡು ಆಗುತ್ತೆ ನಾಲ್ಕು ಇದ್ದಿದ್ದು ಹದಿನಾರು ಆಗುತ್ತೆ ಸೊ ಇವಾಗ ಎವರೇಜ್ ನೋಡಿರಿ ಟೋಟಲ್ ಎಷ್ಟಾಗುತ್ತೆ ನಾಲ್ಕು ಪ್ಲಸ್ ಎಂಟು ಹನ್ನೆರಡು ಆಯಿತು ಹನ್ನೆರಡು ಪ್ಲಸ್ ಹನ್ನೆರಡು ಇಪ್ಪತ್ತ್ನಾಲ್ಕು ಇಪ್ಪತ್ತ್ನಾಲ್ಕು ಪ್ಲಸ್ ಹದಿನಾರು ಎಷ್ಟಾಯಿತು ನಲ್ವತ್ತಾಯಿತು ಸೊ ಟೋಟಲ್ ಅಮೌಂಟ್ ನಲ್ವತ್ತಾಯಿತು ಎಷ್ಟು ಸಂಖ್ಯೆ ಇದೆ ನಾಲ್ಕು ಸಂಖ್ಯೆ ಇದೆ ನಾಲ್ಕು ಒಂದಲೇ ನಾಲ್ಕು ಹತ್ತಲೆ ಸೊ ಇವಾಗ ನ್ಯೂ ರೆ ಎವರೇಜ್ ಎಷ್ಟು ಬಂತು ಟೆನ್ ಬಂತು ಇಲ್ಲಿ ನೋಡ್ರಿ ನಾನು ಏನು ಮಾಡ್ತೀನಿ ನ್ಯೂ ಎವ್ರೇಜ್ನ ಹಳೆ ಎವರೇಜಿಂದ ಡಿವೈಡ್ ಮಾಡ್ತೀನಿ ಸೊ ಟೆನ್ ಡಿವೈಡೆಡ್ ಬೈ ಟೂ ಪಾಯಿಂಟ್ ಫೈವ್ ಮಾಡಿದಾಗ ಎಷ್ಟು ಬರುತ್ತೆ ನೋಡಿರಿ ಸೊ ನಾನು ಇನ್ನೂ ಸಿಂಪ್ಲಿಫೈ ಮಾಡ್ಕೊಳ್ಳೋಕ್ಕೆ ಇಲ್ಲೇ ಇಂಟು ಟೂ ಮಾಡ್ತೀನಿ ಇಲ್ಲಿ ಕೂಡ ಇಂಟು ಟೂ ಮಾಡ್ತೀನಿ ಇದೇನಾಗುತ್ತೆ ಟ್ವೆಂಟಿ ಆಗುತ್ತೆ ಟೂ ಪಾಯಿಂಟ್ ಫೈವ್ ಇಂಟು ಟೂ ಮಾಡಿದಾಗ ಫೈ ಆಗುತ್ತೆ ಐದೊಂದಲೇ ಐದು ನಾಲ್ಕಲೆ ಸೊ ನೋಡ್ರಿ ಪ್ರತಿಯೊಂದು ನಂಬರಿಗೂ ನಾನು ಏನು ಮಾಡಿದ್ದೆ ಅಂದರೆ ನಾಲ್ಕಿನಿಂದ ಮಲ್ಟಿಪ್ಲೈ ಮಾಡಿದ್ದೆ ಏನಾಯ್ತು ನಂದು ಎವರೇಜ್ ಕೂಡ ನಾಲ್ಕು ಜಾಸ್ತಿ ಆಯಿತು ಹಾಗಾಗಿ ಇಲ್ಲೇನು ಹೇಳಿದ್ದಾರೆ ಎಂಟು ಜನದ ಎವ್ರೇಜ್ ಎಷ್ಟಿದೆ ಅಂತ ಹೇಳಿದ್ದಾರೆ ಇಪ್ಪತ್ತೇಳಿದೆ ಅಂತ ಹೇಳಿದ್ದಾರೆ ಆಮೇಲೆ ಏನು ಹೇಳಿದ್ದಾರೆ ಅಂದರೆ ಪ್ರತಿಯೊಂದು ಸಂಖ್ಯೆಗೂ ಎಂಟರಿಂದ ಮಲ್ಟಿಪ್ಲೈ ಮಾಡ್ತೀನಿ ಅಂತ ಹೇಳಿದ್ದಾರೆ ಹಾಗಾದರೆ ಎವ್ರೇಜ್ ಕೂಡ ಎಷ್ಟು ಜಾಸ್ತಿ ಆಗುತ್ತೆ ಎಂಟು ಏಟ್ ಟೈಮ್ಸ್ ಜಾಸ್ತಿ ಆಗುತ್ತೆ ಎವ್ರೇಜು ಕೂಡ ನೀವು ಎಷ್ಟು ಸರಿ ಗುಣಿಸ್ಬೇಕಂದ್ರೆ ಎಂಟು ಸರಿ ಗುಣಿಸ್ಬೇಕು ಸೊ ನೋಡಿರಿ ನೀವು ಈ ಥರ ಆನ್ಸರ್ ಮಾಡ್ಬೇಕಾದ್ರೆ ಎಲಿಮಿನೇಷನ್ ಮೆಥಡ್ ಯೂಸ್ ಮಾಡಬೇಕು ಸೊ ಎಂಟೇಳೆ ಎಷ್ಟು ಐವತ್ತಾರು ಸೊ ಇನಿಟ್ ಡಿಜಿಟಲ್ಲಿ ಸಿಕ್ಸ್ ಇರುವಂಥ ಆಪ್ಷನ್ ಯಾವುದು ತ್ರೀ ಮತ್ತು ಫೋರ್ ಅಷ್ಟೇ ಹಾಗಾಗಿ ಇವೆರಡು ಆಪ್ಷನ್ ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ ಸೊ ಇವಾಗ ನೋಡಿರಿ ಇಲ್ಲಿ ಮೂ ತ್ರೀ ಒನ್ ಸಿಕ್ಸ್ ಇದೆ ಅಲ್ಲಿ ಟೂ ಒನ್ ಸಿಕ್ಸ್ ಇದೆ ಇವೆರಡರಲ್ಲಿ ಯಾವ್ದು ಕರೆಕ್ಟಪ್ಪ ಸೊ ಎಂಟೇಳೆ ಐವತ್ತಾರು ಮೂರು ಬಂತು ಎಂಟೆರಳೆ ಹದಿನಾರು ಎಂಟೇಳೆ ಐವತ್ತಾರು ಕೈಲ ಬಂತು ಐದು ಎಂಟೆರಳೆ ಹದಿನಾರು ಹದಿನಾರು ಪ್ಲಸ್ ಐದು ಇಪ್ಪತ್ತೊಂದು ಸೊ ಆನ್ಸರ್ ಏನಾಗುತ್ತೆ ಅಂದರೆ ಎರಡು ನೂರು ಹದಿನಾರು ಆಗುತ್ತೆ ಇದಾಗಲ್ಲ ಸೊ ಎಕ್ಸಾಮಿನೇಷ್ನಲ್ಲಿ ನಿಮಗೆ ಕನ್ಫ್ಯೂಷನ್ಸ್ ಅವಾಯ್ಡ್ ಮಾಡೋಕ್ಕೆ ಈ ಥರ ಎಲಿಮಿನೇಷನ್ ಮಾಡಿಕೊರಿ ಸೊ ಒಂದು ಸರಿ ಬಂದ ಮೇಲೆ ಕ್ಯಾಲ್ಕುಲೇಷನ್ ಮಾಡಿದ್ಮೇಲೆ ನಿಮ್ಗೆ ಆನ್ಸರ್ ಬರುತ್ತಲ್ಲ ಅದು ಕರೆಕ್ಟಾಗಿರುತ್ತೆ ಎಷ್ಟಪ್ಪ ಇಲ್ಲಿ ಆನ್ಸರ್ ಇದೆ ಅಂದರೆ ಟೂ ಒನ್ ಸಿಕ್ಸ್ ಇದೆ ಸೊ ಈ ಥರದ ಕೆಲವೊಂದಿಷ್ಟು ಟ್ರಿಕ್ಸ್ನ ನೀವು ನೆನ್ಪಿಟ್ಕೋರಿ ಯಾಕಂದರೆ ನಿಮ್ಮ ಎಕ್ಸಾಮು ಬರೀ ತರ್ಟಿ ಸೆಕೆಂಡ್ಸಲ್ಲಿ ಟೈಮ್ ಇರೋದ್ರಿಂದ ನಿಮಗೆ ಸಮಯ ಸಾಲಲ್ಲ ಸೊ ಯಾರ್ಯಾರೆಲ್ಲ ಮಾಕ್ ಟೆಸ್ಟ್ನ ಅಟೆಂಡ್ ಮಾಡಿದ್ರಲ್ಲ ಅವರಿಗೆಲ್ಲ ಗೊತ್ತಿರುತ್ತೆ ಎಕ್ಸಾಮಿನೇಷನ್ ಪ್ರೆಷರ್ ಯಾವ ಥರ ಇರುತ್ತೆ ಅಂತೇಳಿ ಸೊ ಆದಷ್ಟು ಟ್ರಿಕ್ಸ್ನ ನೆನ್ಪಿಟ್ಕೊಳ್ಳೋಕೆ ಟ್ರೈ ಮಾಡಿರಿ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ಇನ್ನ ಪ್ರೆಪ್ ಸ್ಕೂಲ್ ದ ದವರೇಜ್ ವೇಟ್ ಆಫ್ ತರ್ಟಿ ಗರ್ಲ್ಸ್ ಇನ್ ಅ ಕ್ಲಾಸ್ ಅಮಂಗ್ ಫಿಫ್ಟಿ ಸ್ಟೂಡೆಂಟ್ಸ್ ಇಸ್ ಸಿಕ್ಸ್ಟಿ ಕೆ ಜಿ ದಟ್ ಆಫ್ ದ ರಿಮೈನಿಂಗ್ ರಿ ಇಸ್ ರಿಮೇನಿಂಗ್ ಸ್ಟುಡೆಂಟ್ಸ್ ಈಸ್ ಫಿಫ್ಟೀನ್ ಪಾಯಿಂಟ್ ಫೈವ್ ಕೆ ಜಿ ವಾಟ್ ಈಸ್ ದವರೇಜ್ ವೇಟ್ ಆಫ್ ಆಲ್ ಸ್ಟೂಡೆಂಟ್ಸ್ ಇನ್ ದ ಕ್ಲಾಸ್ ಸೊ ಇಲ್ಲೊಂದು ಸ್ಕೂಲ್ ಒಳಗೆ ಏನಾಗ್ತದೆ ಅಂದರೆ ಎವ್ರೇಜ್ ವೇಟ್ ಆಫ್ ಗರ್ಲ್ಸ್ ಹುಡುಗಿಯರ ಎವ್ರೇಜ್ ವೇಟ್ ಎಷ್ಟಿದೆ ಮೂವತ್ತು ಜನರ ಹುಡುಗಿರ ಎವರೇಜ್ ವೇಟ್ ಎಷ್ಟಿದೆ ಅಂದರೆ ಹದಿನಾರು ಕೆ ಜಿ ಇದೆ ಸೊ ಕ್ಲಾಸಲ್ಲಿ ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ ಅಂದರೆ ಐವತ್ತು ಜನ ಸ್ಟೂಡೆಂಟ್ಸ್ ಇದ್ದಾರೆ ಸೊ ಐವತ್ತು ಜನ ಸ್ಟೂಡೆಂಟ್ಸಲ್ಲಿ ಮೂವತ್ತು ಜನ ಹುಡುಗಿರಾದರೆ ಇನ್ನೆಷ್ಟು ಜನ ಹುಡುಗರು ಉಳಿದ್ರು ಇಪ್ಪತ್ತು ಜನ ಹುಡುಗರು ಉಳಿದ್ರು ಸೊ ದ್ಯಾಟ್ ಆಫ್ ಅದರ್ ರಿಮೇನಿಂಗ್ ಸ್ಟೂಡೆಂಟ್ಸ್ ಅಂದರೆ ಹುಡುಗರದ್ದು ಎವ್ರೇಜ್ ಎಷ್ಟಿದೆಪ್ಪ ಅಂದರೆ ಫಿಫ್ಟೀನ್ ಪಾಯಿಂಟ್ ಫೈವ್ ಕೆ ಜಿ ಇದೆ ಹಾಗಾದರೆ ಕ್ಲಾಸಿನ ಟೋಟಲ್ ಎವರೇಜ್ ಎಷ್ಟು ಅಂತ ಕೇಳಿದ್ದಾರೆ ಸೊ ನಾವು ಯಾವ ಥರ ಮಾಡ್ತೀವಿ ಅಂದರೆ ಅವರೇಜ್ ಫಾರ್ಮುಲಾ ನಿಮಗೆಲ್ಲ ಗೊತ್ತಿದೆ ಟೋಟಲ್ ವೇಟ್ ಡಿವೈಡೆಡ್ ಬೈ ಟೋಟಲ್ ಪರ್ಸನ್ಸ್ ಅಂತ ಸೊ ಇಲ್ಲಿ ನೋಡ್ರಿ ಟೋಟಲ್ ವೇಟ್ ನಾವು ಕ್ಯಾಲ್ಕುಲೇಟ್ ಮಾಡೋಣ ಸೊ ಫಸ್ಟ್ ಎಷ್ಟು ಜನ ಇದ್ದಾರೆ ಇಲ್ಲಿ ಮೇಲುಗಡೆ ಮೂವತ್ತು ಜನ ಹುಡುಗಿರಿದ್ದಾರೆ ಮೂವತ್ತು ಇಂಟು ಎಷ್ಟಿದೆ ಯಾವುದು ಅವರೇಜು ಸಿಕ್ಸ್ಟೀನ್ ಇದೆ ಅದೇ ಥರನಾಗೆ ಎಷ್ಟು ಜನ ಹುಡುಗರು ಉಳಿದ್ರು ಇಪ್ಪತ್ತು ಜನ ಉಳಿದ್ರು ಅವ್ರದ್ದು ಎವರೇಜ್ ಎಷ್ಟಿದೆ ಫಿಫ್ಟೀನ್ ಪಾಯಿಂಟ್ ಫೈ ಇದೆ ಓವರ್ ಆಲ್ ನಂಬರ್ಸ್ ಇಲ್ಲಿ ಟೋಟಲ್ ಪರ್ಸೆಂಟು ಫಿಫ್ಟಿ ಆಯಿತು ಸೊ ನೋಡಿರಿ ಮೂವತ್ತು ಇಂಟು ಹದಿನಾರು ಮಾಡಿದಾಗ ಎಷ್ಟಾಯ್ತು ನೂರ ಎಂಬತ್ತಾಯಿತು ಪ್ಲಸ್ ಇಪ್ಪತ್ತು ಇಂಟು ಫಿಫ್ಟೀನ್ ಪಾಯಿಂಟ್ ಫೈವ್ ಮಾಡ್ದಾಗ ಹೆಂಗೆ ಮಾಡ್ತೀರಿ ಇದನ್ನ ಇನ್ನೂ ಸಿಂಪ್ಲಿಫೈ ಮಾಡ್ಕೋಬೋದು ಟ್ವೆಂಟಿ ಇಂಟು ಫಿಫ್ಟೀನ್ ಪ್ಲಸ್ ಪಾಯಿಂಟ್ ಫೈ ಅಂತ ಮಾಡಿಕೊರಿ ಸೊ ಟ್ವೆಂಟಿ ಇಂಟು ಫಿಫ್ಟೀನ್ ಅಂದರೆ ತ್ರೀ ಹಂಡ್ರೆಡ್ ಆಗುತ್ತೆ ಪಾಯಿಂಟ್ ಫೈವ್ ಅಂದರೆ ಎಷ್ಟಾಗುತ್ತೆ ಟೆನ್ ಆಗುತ್ತೆ ಸೊ ತ್ರೀ ಹಂಡ್ರೆಡ್ ಪ್ಲಸ್ ಟೆನ್ ಮಾಡಿದಾಗ ತ್ರೀ ಟೆನ್ ಆಗುತ್ತೆ ಸೊ ಟೋಟಲ್ ಎಷ್ಟಾಯ್ತು ಇಲ್ಲಿ ಫೋರ್ ಏಯ್ಟಿ ಪ್ಲಸ್ ತ್ರೀ ಏಯ್ಟಿನ್ ಮಾಡಿದಾಗ ಸೊನ್ನೆ ಎಂಟು ಪ್ಲಸ್ ಒಂದು ಒಂಬತ್ತು ನಾಲ್ಕು ಪ್ಲಸ್ ಮೂರು ಏಳಾಗುತ್ತೆ ಏಳ್ನೂರ ತೊಂಬತ್ತೇನಾಯ್ತು ಅಂದ್ರೆ ಅವ್ರದ್ದು ಟೋಟಲ್ ವೇಟ್ ಆಯಿತು ಸೊ ಎಷ್ಟು ಜನ ಇದ್ದಾರೆ ಐವತ್ತು ಜನ ಇದ್ದಾರೆ ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡಿರಿ ಸೊನ್ನೆ ಸೊನ್ನೆ ಕ್ಯಾನ್ಸಲ್ ಆಗುತ್ತೆ ಐದೊಂದ್ಲೇ ಐದು ಒಂದಲೇ ಸೊ ಎಷ್ಟು ಉಳಿತಿಲ್ಲ ಇಪ್ಪತ್ತೊಂಬತ್ತು ಉಳೀತು ಐದಲೇ ಇಪ್ಪತ್ತೈದು ನಾಲ್ಕು ಉಳಿತು ಐದು ಎಂಟ್ಲೇ ಎಷ್ಟಾಗುತ್ತೆ ನಲ್ವತ್ತಾಗುತ್ತೆ ಸೊ ಹಾಗಾದರೆ ಎವ್ರೇಜ್ ವೇಟ್ ಎಷ್ಟಾಗುತ್ತಪ್ಪ ಅಂದರೆ ಫಿಫ್ಟೀನ್ ಪಾಯಿಂಟ್ ಏಯ್ಟ್ ಕೆ ಜಿ ಆಗುತ್ತೆ ಆಪ್ಷನ್ ನಂಬರ್ ಬಿ ಆಗುತ್ತೆ ಸೊ ಇದು ಟ್ರೆಡಿಷನಲ್ ಮೆಥಡು ಈ ಮೆಥಡಲ್ಲಿ ಮಾಡಿದ್ರೆ ನಿಮಗೆ ಟೈಮ್ ಕನ್ಸಮ್ಷನ್ ತುಂಬ ಇರುತ್ತೆ ಸೊ ಅದಕ್ಕೆ ನಾವೇನು ಮಾಡೋಣ ಇನ್ನೊಂದು ಟ್ರಿಕ್ ಅಪ್ಲೈ ಮಾಡೋಣ ಇಲ್ಲಿ ಸೊ ಇಲ್ಲಿ ನೋಡ್ರಿ ಮೂವತ್ತು ಜನ ಹುಡುಗಿರದು ಎವರೇಜ್ ಅಷ್ಟಿದೆ ಸಿಕ್ಸ್ಟೀನ್ ಕೆ ಜಿ ಇದೆ ಅದೇ ಇಪ್ಪತ್ತು ಜನ ಹುಡುಗರದ ಎವರೇಜ್ ಅಷ್ಟಿದೆ ಫಿಫ್ಟೀನ್ ಪಾಯಿಂಟ್ ಫೈ ಇದೆ ನಮಗೆ ಟೋಟಲ್ ಎವರೇಜ್ ಬೇಕು ಸೊ ನಾನೇನು ಮಾಡ್ತೀನಿ ಕನ್ಸಿಡರ್ ಮಾಡ್ತೀನಿ ಫಿಫ್ಟೀನ್ ಪಾಯಿಂಟ್ ಫೈ ಟೋಟಲ್ ಎವರೇಜ್ ಅಂತ ಕನ್ಸಿಡ್ರ್ ಮಾಡ್ತೀನಿ ಪ್ರತಿ ಏನು ಕ್ಲಾಸಿಂದು ಸೊ ಪ್ಲಸ್ ಇಲ್ಲಿ ನೋಡ್ರಿ ಇವಾಗ ಏನಾಗುತ್ತೆ ಇಲ್ಲಿ ಸಿಕ್ಸ್ಟೀನ್ ಕೆ ಜಿ ಇತ್ತಲ್ಲ ಇಲ್ಲೇನಾಗುತ್ತೆ ಫಿಫ್ಟೀನ್ ಪಾಯಿಂಟ್ ಫೈವ್ ಬರುತ್ತೆ ಸೊ ಹಾಗಾದ್ರೆ ರಿಮೈನಿಂಗ್ ಎಷ್ಟು ಕೆ ಜಿ ಉಳಿತಿಲ್ಲಲಿ ಪಾಯಿಂಟ್ ಫೈ ಕೆ ಜಿ ಉಳಿತು ಸೊ ಪಾಯಿಂಟ್ ಫೈ ಕೆ ಜಿ ಇದೆಯಲ್ಲ ಎಷ್ಟು ಜನರಿಗೆ ಜಾಸ್ತಿ ಆಗಿದೆ ಇದು ಪಾಯಿಂಟ್ ಫೈ ಕೆ ಜಿ ಮೂವತ್ತು ಜನರಿಗೆ ಜಾಸ್ತಿ ಆಗಿದೆ ಸೊ ಹಾಗಾಗಿ ತರ್ಟಿ ಇಂಟು ಪಾಯಿಂಟ್ ಫೈವ್ ಮಾಡಿದಾಗ ಎಷ್ಟು ಬರುತ್ತೆ ನಿಮಗೆ ಫಿಫ್ಟೀನ್ ಬರುತ್ತೆ ಈ ಫಿಫ್ಟೀನ್ ಕೆ ಜಿನ ನಾವು ಎಷ್ಟು ಜನರಿಗೆ ಡಿವೈಡ್ ಮಾಡಬೇಕು ಈಕ್ವಲ್ ಆಗಿ ಐವತ್ತು ಜನಕ್ಕೂ ಡಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಹಾಗಾಗಿ ಫಿಫ್ಟೀನ್ ಡಿವೈಡೆಡ್ ಬೈ ಫಿಫ್ಟೀನ್ ಮಾಡಿದರೆ ಎಷ್ಟು ಬರುತ್ತಪ್ಪ ಅಂದರೆ ಐದು ಮೂರಲೆ ಐದು ಹತ್ತಲೆ ಫಿಫ್ಟೀನ್ ಪಾಯಿಂಟ್ ಫೈ ಸೊ ತ್ರೀ ಬಾಯ್ ಟೆನ್ನೇ ನಾನು ಪಾಯಿಂಟ್ ತ್ರೀ ಅಂತ ಬರಿಬೋದು ಇಲ್ಲೇನಾಗುತ್ತೆ ಫಿಫ್ಟೀನ್ ಪಾಯಿಂಟ್ ಆಗುತ್ತೆ ಸೊ ನೋಡಿರಿ ಫಸ್ಟ್ ನಾವು ಬರ್ಕೊಂಡು ಮೂವತ್ತು ಜನ ಹುಡುಗಿರದು ಎವ್ರೇಜ್ ಎಷ್ಟಿದೆ ಸಿಕ್ಸ್ಟೀನ್ ಕೆ ಜಿ ಇದೆ ಮೂ ಇಪ್ಪತ್ತು ಜನ ಹುಡುಗ್ರದು ಫಿಫ್ಟೀನ್ ಪಾಯಿಂಟ್ ಫೈ ಇದೆ ನಾನೇನು ಮಾಡಿದೆ ಅಜಂಪ್ಷನ್ ಮಾಡಿದೆ ಏನಂತ ಟೋಟಲ್ ಸ್ಕೂಲಿಂದ ಎವ್ರೇಜ್ ಎಷ್ಟಿದೆ ಅಂತ ಅಜಮ್ಷನ್ ಮಾಡೋಣ ಫಿಫ್ಟೀನ್ ಪಾಯಿಂಟ್ ಫೈ ಅಂತ ಮಾಡೋಣ ಸೊ ಇಲ್ಲೇನಾಗುತ್ತೆ ಸಿಕ್ಸ್ಟೀನ್ ಕೆ ಜಿಯಲ್ಲಿ ಪಾಯಿಂಟ್ ಫೈವ್ ಕೆ ಜಿ ಜಾಸ್ತಿ ಆಗುತ್ತೆ ಎಷ್ಟು ಜನಕ್ಕೆ ಜಾಸ್ತಿ ಆಗುತ್ತೆ ಮೂವತ್ತು ಜನಕ್ಕೆ ಜಾಸ್ತಿ ಆಗುತ್ತೆ సో అది ఎంత అవుతది 15 kg అవుతది ఈ 15 kg హెడ్ గేట్ న మనం ఎంతకు ట్రాన్స్ఫర్ మార్బెక్ టోటల్ 50 ಜನకి ట్రాన్స్ఫర్ మార్బెక్ సో ಅದನ್ನ ನಾವು ಮಾಡಿದಾಗ ఎంత ಬರುತ್ತಪ್ಪ అంటే ನಮಗೆ 15.8 kg ಬರುತ್ತೆ नेक्स्ट क्वेश्चन ನೋಡಿ ದ एवरेज ಏಜ್ ಆಫ್ ಹಸ್ಬಂಡ್ ಅಂಡ್ his wife ವಾಸ್ 23 ಇಯರ್ಸ್ ಅಟ್ ದ ಬಿಗಿನಿಂಗ್ ಆಫ್ their ಮ್ಯಾರೇಜ್ ಆಫ್ಟರ್ 5 ಇಯರ್ಸ್ ದೇ ಹ್ಯಾವ್ 1 ಇಯರ್ old child ದ एवरेज ಏಜ್ ಆಫ್ ದ ಫ್ಯಾಮಿಲಿ ಆಫ್ 3 when child was born ಸೊ ನೋಡ್ರಿ ಕ್ವಶನ್ಸು ತುಂಬ ಸಿಂಪಲ್ಲಾಗಿದೆ ಬಟ್ ಇಲ್ಲೊಂದು ಟ್ರಿಕ್ ಇದೆ ಏನಪ್ಪ ಅಂದರೆ ನಾವೆಲ್ಲ ಏನು ಮಾಡಿಬಿಡ್ತೀವಿ ಅಂದರೆ ದ ಅವರೇಜ್ ಏಜ್ ಆಫ್ ದ ಫ್ಯಾಮಿಲಿ ಅಂತ ತೊಗೊಂಡು ಕ್ಯಾಲ್ಕುಲೇಟ್ ಮಾಡಿ ನೈನ್ಟೀನ್ ಇಯರ್ಸ್ ಅಂತ ತೊಗೊಂಡ್ಬಿಡ್ತೀವಿ ಬಟ್ ಕ್ವಶನಲ್ಲಿ ಏನು ಕೇಳಿದ್ದಾರೆ ವೆಂಡ್ ಚೈಲ್ಡ್ ವಾಸ್ ಬಾರ್ನ್ ಅಂತ ಕೇಳಿದ್ದಾರೆ ಸೊ ಕ್ವಶನ್ಸ್ ಓದ್ಬೇಕಾದ್ರೆ ತುಂಬ ಕೇರ್ಫುಲ್ ಆಗಿರ್ರಿ ಚೈಲ್ಡ್ ವಾಸ್ ಬಾರ್ನ್ ಅಂತ ಕೇಳಿದ್ದಾರೆ ಸೊ ಅದಕ್ಕೆ ಕೇರ್ಫುಲ್ ಆಗಿರಿ ಇಲ್ಲಿ ನೈನ್ಟೀನ್ ಇಯರ್ಸ್ ಬರೋಲ್ಲ ನಮ್ಮ ಪ್ರೀವಿಯಸ್ ಸೆಷನಲ್ಲಿ ಸೇಮ್ ಕ್ವಶನ್ನ ಸಾಲ್ವ್ ಮಾಡಿದ್ವಿ ಅವಾಗ ನಮಗೆ ಆನ್ಸರ್ ಎಷ್ಟು ಬಂದಿತ್ತು ಅಂದರೆ ನೈನ್ಟೀನ್ ಇಯರ್ಸ್ ಬಂದಿತ್ತು ಬಟ್ ಇಲ್ಲಿ ನೈನ್ಟೀನ್ ಇಯರ್ಸ್ ಬರೋಲ್ಲ ಯಾಕಂದರೆ ಆ ಟೈಮಲ್ಲಿ ಏನು ಕೇಳಿದ್ರು ಟೋಟಲ್ ಏಜ್ ಆಫ್ ದ ಫ್ಯಾಮ್ಲಿ ನಾವು ಅಂತ ದ ಎವರೇಜ್ ಆದ ಏಜ್ ಆಫ್ ದ ಫ್ಯಾಮ್ಲಿ ನಾವು ಅಂತ ಕೇಳಿದರು ಬಟ್ ಇಲ್ಲೇನು ಅಂದರೆ ವೆನ್ ಚೈಲ್ಡ್ ವಾಸ್ ಬಾರ್ಂಡ್ ಅಂತ ಕೇಳಿದ್ದಾರೆ ಸೊ ಇಲ್ಲೇನಾಗುತ್ತೆ ಎವರೇಜ್ ಚೇಂಜ್ ಆಗುತ್ತೆ ಸೊ ಕ್ವಶನಲ್ಲಿ ಏನಿದೆ ಅಂದರೆ ಹಸ್ಬೆಂಡು ಮತ್ತು ವೈಫ್ದು ಎವರೇಜ್ ಏಜ್ ಎಷ್ಟಿತ್ತಪ್ಪ ಅಂದರೆ ಮ್ಯಾರೇಜ್ ಆಗೋ ಟೈಮಲ್ಲಿ ಇಪ್ಪತ್ತ್ಮೂರು ವರ್ಷ ಇತ್ತು ಸೊ ಐದು ವರ್ಷ ಆದಮೇಲೆ ಅವರಿಗೆ ಒಂದು ಒನ್ ಇಯರ್ ಓಲ್ಡ್ ಮಗು ಹುಟ್ಟುತ್ತೆ ಒಂದು ವರ್ಷದ ಮಗು ಇರುತ್ತೆ ಹಾಗಾದರೆ ಫ್ಯಾಮ್ಲಿ ಎವರೇಜ್ ಏಜ್ ಎಷ್ಟು ಯಾವಾಗ ಆ ಮಗು ಹುಟ್ಟುತ್ತಲ್ಲ ಅಂತ ಕೇಳಿದ್ದಾರೆ ಸೊ ವೆನ್ ದ ಚೈಲ್ಡ್ ವಾಸ್ ಬಾವು ಯಾವಾಗ ಆ ಮಗು ಹುಟ್ಟುತ್ತಲ್ಲ ಆವಾಗ ಫ್ಯಾಮ್ಲಿ ಎವ್ರೇಜ್ ಎಷ್ಟಿತ್ತು ಅಂತ ಕೇಳಿದಾರೆ ಸೊ ನೋಡ್ರಿ ಇಲ್ಲಿ ಇನಿಷಿಯಲಿ ಅವರು ಎವ್ರೇಜ್ ಎಷ್ಟಿತ್ತು ಇಪ್ಪತ್ತ್ಮೂರು ವರ್ಷ ಇತ್ತು ಎಷ್ಟು ಜನಕ್ಕೆ ಇಬ್ಬರಿಗೆ ಹಾಗಾಗಿ ಟೋಟಲ್ ಏಜ್ ಎಷ್ಟಾಗುತ್ತೆ ಫೋರ್ಟಿ ಸಿಕ್ಸ್ ಇಯರ್ಸ್ ಆಗುತ್ತೆ ಆಮೇಲೆ ಏನಾಗುತ್ತೆ ಅಂದರೆ ಐದು ವರ್ಷ ಆದಮೇಲೆ ಒಂದು ಮಗು ಹುಟ್ಟುತ್ತೆ ಮಗು ಐದು ವರ್ಷ ಆದಮೇಲೆ ಅವರಿಗೆ ಒಂದು ವರ್ಷದ ಮಗು ಇರುತ್ತೆ ಸೊ ಐದು ವರ್ಷ ಆದಮೇಲೆ ಅವರಿಗೆ ಒಂದು ವರ್ಷದ ಮಗು ಇರುತ್ತೆ ಬಟ್ ಹೇಳಿ ಕೇಳಿದ್ದಾರೆ ಮಗು ಹುಟ್ಟಿದಾಗ ಅವ್ರ ಎವರೇಜ್ ಏಜ್ ಅಂತ ಕೇಳಿದರು ಸೊ ನಾವೇನು ಮಾಡೋಣ ಆ ಮಗು ಹುಟ್ಟಿದ್ದಂದರೆ ಒಂದು ವರ್ಷ ಹಿಂದೆ ಬರೋಣ ಹಾಗಾಗಿ ನಾವೇನು ಮಾಡೋಣ ನಾಲ್ಕು ವರ್ಷ ಆ್ಯಡ್ ಮಾಡೋಣ ಸೊ ಒಬ್ರಿಗೆ ನಾಲ್ಕು ವರ್ಷ ಅಂದರೆ ಇಬ್ಬರಿಗೆ ಎಷ್ಟು ವರ್ಷ ಆಗುತ್ತೆ ಎಂಟು ವರ್ಷ ಆಗುತ್ತೆ ಸೊ ಫೋರ್ಟಿ ಸಿಕ್ಸಿಗೆ ಎಂಟು ಸೇರಿಸಿದ್ರೆಷ್ಟಾಯಿತು ಫಿಫ್ಟಿ ಫೋರ್ ಆಯಿತು ಸೊ ಇಲ್ಲಿ ನೋಡ್ರಿ ಮಗು ಹುಟ್ಟಿತ್ತು ಅದು ಒಂದು ಆಮೇಲೆ ಇಬ್ಬರು ಗಂಡ ಹೆಂಡ್ತಿದ್ರು ಸೊ ಟೋಟಲ್ ಎಷ್ಟು ಜನ ಆದರೂ ಮೂರು ಜನ ಆದರು ಸೊ ಫಿಫ್ಟಿ ಫೋರ್ ಬೈ ಡಿವೈಡ್ ತ್ರೀ ಮಾಡಿದಾಗ ನಿಮ್ಗೆ ಎಷ್ಟು ಬರುತ್ತೆ ಅಂದರೆ ಏಯ್ಟೀನ್ ಬರುತ್ತೆ ಎವ್ರೇಜ್ ಎಷ್ಟಿದೆ ಅಂದರೆ ಇಲ್ಲಿ ಏಯ್ಟೀನ್ ಇದೆ ಸೊ ನೋಡಿರಿ ಸರಿ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಅವ್ರ ಮದುವೆ ಆದಾಗ ಹಸ್ಬೆಂಡು ಮತ್ತು ವೈಫ್ದು ಎವ್ರೇಜ್ ಎಷ್ಟಿತ್ತು ಟ್ವೆಂಟಿ ತ್ರೀ ಇಯರ್ಸ್ ಇತ್ತು ಸೊ ಅದಕ್ಕೆ ನಾವು ಟೋಟಲ್ ಏಜ್ ಕಂಡು ಹಿಡ್ಕೊಳಕ್ಕೆ ಇನ್ ಟೂ ಮಾಡಿದ್ವಿ ಫೋರ್ಟಿ ಸಿಕ್ಸ್ ಇಯರ್ಸ್ ಬಂತು ಸೊ ಕ್ವಶನಲ್ಲಿ ಏನು ಕೇಳಿದ್ದಾರೆ ಆ ಮಗು ಹುಟ್ಟಿದಾಗ ಫ್ಯಾಮ್ಲಿ ಎವರೇಜ್ ಎಷ್ಟಿತ್ತು ಅಂತ ಕೇಳಿದ್ದಾರೆ ಬಟ್ ಇಲ್ಲೇನು ಹೇಳಿದ್ದಾರೆ ಐದು ವರ್ಷದೊಳಗೆ ಐದು ವರ್ಷ ಆದಮೇಲೆ ಅವ್ರಿಗೆ ಒಂದು ವರ್ಷದ ಮಗು ಇರುತ್ತೆ ಅಂತ ಹೇಳಿದ್ದಾರೆ ಹಾಗಾಗಿ ನಾವು ಐದು ವರ್ಷದಲ್ಲಿ ಏನು ಮಾಡ್ತೀವಿ ಅಂದರೆ ಒಂದು ವರ್ಷ ಕಳೀತೀವಿ ಹಾಗಾಗಿ ಎಷ್ಟು ವರ್ಷ ಆಯಿತು ನಾಲ್ಕು ವರ್ಷ ಆಯಿತು ಒಬ್ರಿಗೆ ನಾಲ್ಕು ವರ್ಷ ಅಂದರೆ ಇಬ್ಬರಿಗೆ ಎಷ್ಟು ವರ್ಷ ಆಗುತ್ತೆ ಎಂಟು ವರ್ಷ ಆಗುತ್ತೆ ಸೊ ಫೋರ್ಟಿ ಸಿಕ್ಸ್ ಪ್ಲಸ್ ಏಟ್ ಮಾಡಿದಾಗ ನಮ್ಗೆ ಎಷ್ಟು ಬಂತು ಫಿಫ್ಟಿ ಫೋರ್ ಆಯಿತು ಇಲ್ಲಿ ಹಸ್ಬೆಂಡ್ ಮತ್ತು ಇಲ್ಲ ಆವಾಗೇನು ಆಗಲೇ ಹುಟ್ಟಿದಂಥ ಮಗು ಕೂಡ ಇರುತ್ತೆ ಹಾಗಾಗಿ ಎಷ್ಟು ಜನ ಆದ್ರೂ ಇಲ್ಲಿ ಫ್ಯಾಮಿಲಿಲಿ ಮೂರು ಜನ ಆದರು ಸೊ ಹಾಗಾಗಿ ಡಿವೈಡೆಡ್ ಬೈ ತ್ರೀ ಮಾಡಿದ್ವಿ సో ఆన్సర్ ఎస్ట్ బరుతప్ప అంటే 18 ఇయర్స్ బరుత. సో ఇలి ఆప్షన్ నంబర్ సి అవుత. సో నెక్స్ట్ క్వశ్చన్ నోడ్రీ షాప్ కీపర్ పర్చేజ్డ్ అ టీవీ సెట్ ఫర్ 2000 రూపీస్ అండ్ రేడియో అట్ రేడియో ఫర్ 750 రూపీస్ హి సెల్స్ టీవీ అట్ అ ప్రాఫిట్ ఆఫ్ 20% అండ్ ద రేడియో అట్ లాస్ ఆఫ్ 5% ద టోటల్ లాస్ ఆర్ గైన్ ఈజ్ ಅಂತ కండిదార. ಸೊ ಇಲ್ಲೇನು ಮಾಡ್ತಾರೆ ಅಂದರೆ ಒಬ್ಬ ಶಾಪ್ಕೀಪರ್ ಏನು ಮಾಡ್ತಾನೆ ಅಂದರೆ ಎರಡು ಸಾವಿರ ರೂಪಾಯಿ ಕೊಟ್ಟು ಒಂದು ಟಿ ವಿನ ಹಾಗೆ ಏಳ್ನೂರ ಐವತ್ತು ರೂಪಾಯಿ ಕೊಟ್ಟು ಒಂದು ರೇಡಿಯೋನ ತೊಗೋತಾನೆ ಅವನೇನು ಅಂದರೆ ಟಿ ವಿನ ಇಪ್ಪತ್ತು ಪರ್ಸೆಂಟ್ ಲಾಭಕ್ಕೆ ಮಾರ್ತಾನೆ ರೇಡಿಯೋನ ಹತ್ತು ಪರ್ಸೆಂಟ್ ಲಾ ಐದು ಪರ್ಸೆಂಟ್ ಲಾಸಲ್ಲಿ ಮಾರ್ತಾನೆ ಹಾಗಾದರೆ ಅವನಿಗೆ ಎಷ್ಟು ಆಯಿತು ಅಥ್ವಾ ಲಾಭ ಆಯಿತು ಅಂತ ಕೇಳಿದ್ದಾರೆ ಸೊ ನೋಡಿರಿ ಫಸ್ಟ್ ಟಿ ವಿ ಸೆಟ್ ಎಷ್ಟು ರೂಪಾಯಿ ಕೊಂಡ್ಕೊಂಡ್ರು ಎರಡು ಸಾವಿರ ರೂಪಾಯಿ ಕೊಂಡ್ಕೊಂಡ್ರು ರೇಡಿಯೋನ ಏಳ್ನೂರ ಐವತ್ತು ರೂಪಾಯಿ ಕೊಂಡ್ಕೊಂಡ್ರು ಸೋಟ ಟೋಟಲ್ ಎಷ್ಟು ಖರ್ಚು ಮಾಡಿದ್ರು ಅವರು ಎರಡು ಸಾವಿರದ ಏಳ್ನೂರ ಐವತ್ತು ರೂಪಾಯಿನ ಖರ್ಚು ಮಾಡಿದರು ಸೊ ಈ ಟಿ ವಿ ಸೆಟ್ನ ಎಷ್ಟು ರೂಪಾಯಿಗೆ ಮಾರಿದ್ರು ಅವರು ಇಪ್ಪತ್ತು ಪರ್ಸೆಂಟ್ ಲಾಭಕ್ಕೆ ಹತ್ತು ಪರ್ಸೆಂಟ್ ಮಾಡಿದರೆ ಲಾಭ ಎಷ್ಟಾಗುತ್ತೆ ಎರಡು ನೂರು ರೂಪಾಯಿ ಆಗುತ್ತೆ ಇಪ್ಪತ್ತು ಪರ್ಸೆಂಟ್ ಅಂದರೆ ಎಷ್ಟಾಗುತ್ತೆ ನಾಲ್ಕುನೂರು ರೂಪಾಯಿ ಆಗುತ್ತೆ ಈ ಎರಡು ಸಾವಿರ ರೂಪಾಯಿಗೆ ನೀವು ನಾಲ್ಕುನೂರು ರೂಪಾಯಿ ಸೇರಿಸಿದ್ರೆ ಎಷ್ಟಾಯಿತು ಎರಡು ಸಾವಿರದ ನಾಲ್ಕು ನೂರು ರೂಪಾಯಿ ಆಯಿತು ಸೊ ಅವನು ಟಿ ವಿನ ಎಷ್ಟು ರೂಪಾಯ್ಗೆ ಮಾರ್ತಾನಪ್ಪ ಅಂದರೆ ಎರಡು ಸಾವಿರದ ನಾಲ್ಕುನೂರು ರೂಪಾಯಿಗೆ ಮಾರ್ತಾನೆ ಅದೇ ಥರನಾಗಿ ರೇಡಿಯೋನ ಏನು ಮಾಡ್ತಾನಂದರೆ ಐದು ಪರ್ಸೆಂಟ್ ಲಾಸ್ ಒಳಗೆ ಮಾರ್ತಾನೆ ಐದು ಪರ್ಸೆಂಟ್ ಲಾಸ್ ಒಳಗೆ ಮಾರ್ತಾನೆ ಸೊ ನೋಡಿರಿ ಸೆವೆನ್ ಫಿಫ್ಟೀಲಿ ನಿಮಗೆ ಟೆನ್ ಪರ್ಸೆಂಟ್ ಅಂದರೆ ಎಷ್ಟಾಗುತ್ತೆ ಸೆವೆಂಟಿ ಫೈ ಆಗುತ್ತೆ ಅದೇ ಥರನಾಗಿ ಫೈವ್ ಪರ್ಸೆಂಟ್ ಅಂದರೆ ಎಷ್ಟಾಗುತ್ತೆ ಸೆವೆಂಟಿ ಫೈವ್ ಬೈ ಟೂ ಮಾಡಿದರೆ ತರ್ಟಿ ಸೆವೆನ್ ಪಾಯಿಂಟ್ ಫೈವ್ ಬರುತ್ತೆ ಸೊ ಅವನೇನು ಮಾಡ್ತಾನೆ ಏಳ್ನೂರ ಐವತ್ತು ರೂಪಾಯಿ ಇದ್ದಿದ್ದನ್ನ ಟೆನ್ ಫೈವ್ ಪರ್ಸೆಂಟ್ ಲಾಸ್ ಅಂದರೆ ನೈಂಟಿ ಫೈವ್ ಪರ್ಸೆಂಟಿಗೆ ಮಾಡ್ತಾನೆ ಸೊ ಹಾಗೆ ಸೆವೆನ್ ಫಿಫ್ಟಿ ಮೈನಸ್ ತರ್ಟಿ ಸೆವೆನ್ ಪಾಯಿಂಟ್ ಫೈವ್ ಮಾಡಿದಾಗ ಎಷ್ಟು ಬರುತ್ತೆ ನಿಮಗೆ ಸೊನ್ನೇಲಿ ಐದು ಕಳೆದ್ರೆ ಐದು ಕಾಯಿಲ ಬಂತು ಒಂದು ಸೊನ್ನೇಲಿ ಹತ್ತರಲ್ಲಿ ಎಂಟು ಕಳೆದ್ರೆ ಎರಡು ಕಾಯಿಲ ಬಂತು ಒಂದು ಐದರೊಳಗೆ ನಾಲ್ಕು ಕಳೆದ್ರೆ ಒಂದು ಏಳು ಸೊ ಅವ್ನ ಎಷ್ಟಕ್ಕೆ ಮಾರ್ತಾನಪ್ಪ ಅಂದರೆ ಏಳ್ನೂರ ಹನ್ನೆರಡು ಬಿಂದು ಐದು ರೂಪಾಯಿಗೆ ಮಾರ್ತಾನೆ ಸೊ ಇವಾಗ ಈಗ ಅವನಿಗೆ ಎಷ್ಟು ಬಂತು ನೋಡ್ರಿ ಟೋಟಲ್ ಅಮೌಂಟು ಐದು ಎರಡು ಒಂದು ಏಳು ನಾಲ್ಕು ಹನ್ನೊಂದು ಕೈಲ ಬಂತು ಒಂದು ಮೂರು ಸೊ ಅವನಿಗೆ ಟೋಟಲ್ ಆಗಿ ಇವೆರಡು ಮಾರೋದ್ರಿಂದ ಮೂರು ಸಾವಿರದ ಒಂದೂರ ಹನ್ನೆರಡು ಬಿಂದು ಐದು ರೂಪಾಯಿ ಬಂತು ಸೊ ಅವ್ನ ಎಷ್ಟು ಖರ್ಚು ಮಾಡಿದ್ದ ಎರಡು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಖರ್ಚು ಮಾಡಿದ್ದ ಸೊ ಹಾಗಾದರೆ ಅವನಿಗೆ ಎಷ್ಟು ಲಾಭ ಆಗುತ್ತಿಲ್ಲ ಮೂರು ಸಾವಿರದ ಒಂದುನೂರ ಹನ್ನೆರಡು ಪಾಯಿಂಟ್ ಫೈ ಮೈನಸ್ ಎರಡು ಸಾವಿರದ ಏಳ್ನೂರ ಐವತ್ತು ಮಾಡಿದಾಗ ಎಷ್ಟು ಬರುತ್ತೆ ಇಲ್ಲಿ ನೋಡ್ರಿ ಮೂರು ಸಾವಿರದ ಮೂರು ಸಾವಿರದ ಒನ್ನೂರ ಹನ್ನೆರಡು ಇದು ಐದು ಎರಡು ಸಾವಿರದ ಏಳ್ನೂರ ಐವತ್ತು ರೂಪಾಯಿನ ಖರ್ಚು ಮಾಡಿದ್ದೆ ಸೊ ಇಲ್ಲಿ ಎಷ್ಟು ಬರುತ್ತೆ ನೋಡಿರಿ ಐದರೊಳಗೆ ಸೊನ್ನೆ ಕಳೆದ್ರೆ ಐದು ಎರಡು ಹನ್ನೊಂದರೊಳಗೆ ಐದು ಕಳೆದ್ರೆ ಆರು ಕೈಲ ಬಂತು ಒಂದು ಹನ್ನೊಂದರೊಳಗೆ ಎಂಟು ಕಳೆದ್ರೆ ಮೂರು ಕೈಲ ಬಂತು ಒಂದು ಮೂರೊಳಗೆ ಮೂರು ಕಳೆದ್ರೆ ಸೊನ್ನೆ ಸೊ ಅವನಿಗೆ ಎಷ್ಟು ಗೇನ್ ಆಯ್ತಪ್ಪ ಅಂದರೆ ಮುನ್ನೂರ ಅರವತ್ತೆರಡು ಪಾಯಿಂಟ್ ಫೈವ್ ರುಪೀಸ್ ಗೇನ್ ಆಯಿತು ಸೊ ಇದು ಟ್ರೆಡಿಷ್ನಲ್ ಮೆಥಡಲ್ಲಿ ಸೊ ನೀವೇನಾದರೂ ಇದನ್ನೇ ಎಕ್ಸಾಮಿನೇಷನಲ್ಲಿ ಮಾಡಿರ್ಬೇಕಾದ್ರೆ ನಿಮಗೆ ಗೊತ್ತಾಗಬೇಕು ನೋಡಿರಿ ಎರಡು ಸಾವಿರ ರೂಪಾಯಿ ಟಿ ವಿನ ಮಾರಿದ್ದಾನೆ ಅದನ್ನು ಎಷ್ಟು ಪರ್ಸೆಂಟ್ ಲಾಭದಲ್ಲಿ ಮಾರಿದ್ದಾನೆ ಟ್ವೆಂಟಿ ಫೈ ಟ್ವೆಂಟಿ ಪರ್ಸೆಂಟ್ ಲಾಭದಲ್ಲಿ ಮಾರಿದ್ದಾನೆ ಆಮೇಲೆ ಏಳ್ನೂರ ಐವತ್ತು ರೂಪಾಯಿ ರೇಡಿಯೋನ ಐದು ಪರ್ಸೆಂಟ್ ಲಾಸ್ ಮಾರಿದ್ದಾನೆ ಸೊ ಲಾಭ ಪರ್ಸೆಂಟೇಜ್ ಎಷ್ಟಿದೆ ಟ್ವೆಂಟಿ ಪರ್ಸೆಂಟ್ ಇದೆ ಜಾಸ್ತಿ ಇದೆ ಎಷ್ಟಕ್ಕೆ ಲಾಭ ಆಗಿದೆ ಅದು ಎರಡು ಸಾವಿರ ರೂಪಾಯಿಗೆ ಹಾಗಾದರೆ ಎರಡು ಸಾವಿರ ರೂಪಾಯಿಗೆ ಹತ್ತು ಪರ್ಸೆಂಟ್ ಅಂದರೆ ಎರಡು ನೂರು ರೂಪಾಯಿ ಇಪ್ಪತ್ತು ಪರ್ಸೆಂಟ್ ಅಂದರೆ ನಾಲ್ಕು ನೂರು ರೂಪಾಯಿ ಆಯಿತು ಇದು ಲಾಭ ಅವನು ರೇಡಿಯೋ ಸೆಟ್ನ ಎಷ್ಟು ರೂಪಾಯಿ ಲಾಸ್ ಒಳಗೆ ಮಾರ್ತಾನೆ ಐದು ಪರ್ಸೆಂಟ್ ಲಾಸ್ ಒಳಗೆ ಮಾರ್ತಾನೆ ಹಾಗಾದರೆ ಏಳ್ನೂರ ಐವತ್ತಕ್ಕೆ ಐದು ಪರ್ಸೆಂಟ್ ಮಾಡಿದರೆ ಎಷ್ಟು ಬರುತ್ತೆ ನಿಮಗೆ ತರ್ಟಿ ಸೆವೆನ್ ಪಾಯಿಂಟ್ ಫೈವ್ ಬರುತ್ತೆ ಸೊ ಇದನ್ನು ಇದನ್ನು ಮೈನಸ್ ಮಾಡಿರಿ ಇಲ್ಲಿ ಸೊನ್ನೆ ತೊಗೊಂಡ್ರೆ ಹತ್ತರೊಳಗೆ ಐದು ಹೋದರೆ ಐದು ಕೈಲ ಬಂತು ಒಂದು ಹತ್ತರೊಳಗೆ ಎಂಟು ಹೋದರೆ ಎರಡು ಕೈಲ ಬಂತು ಒಂದು ಹತ್ತರೊಳಗೆ ನಾಲ್ಕು ಹೋದರೆ ಆರು ಕೈಲ ಬಂತು ಒಂದು ಮುನ್ನು ನಾಲ್ಕರೊಳಗೆ ಒಂದು ಹೋದರೆ ಮೂರು ಸೊ ಇಲ್ಲಿ ಎಷ್ಟು ಬಂತಪ್ಪ ಅಂದರೆ ನಿಮ್ಗೆ ಅವನಿಗೆ ಲಾಭ ಮುನ್ನೂರ ಅರವತ್ತು ಎರಡು ಪಾಯಿಂಟ್ ಫೈವ್ ಬಂತು ಸೊ ಹಾಗೆ ಆಪ್ಷನ್ ನಂಬರ್ ಬಿ ಆಗುತ್ತೆ ನೋಡಿರಿ ತುಂಬ ಸಿಂಪಲ್ ಇದೆ ಅವನು ಟಿ ವಿನ ಪ್ರಾಫಿಟ್ ಒಳಗೆ ಮಾಡ್ತೇನೆ ಅದು ಏನು ಎರಡು ಸಾವಿರ ರೂಪಾಯಿ ವಿನ ಇಪ್ಪತ್ತು ಪರ್ಸೆಂಟ್ ಪ್ರಾಫಿಟ್ ಅದನ್ನು ನಾವು ಪ್ಲಸ್ ಅಂತ ತೊಗೊಂಡಿದೀವಿ ಲಾಸ್ ಆಗಿದ್ದನ್ನ ನೆಗೆಟಿವ್ ಮಾಡಿದ್ದೀವಿ ಪ್ಲಸ್ ಪಾಸಿಟಿವ್ ಇದು ಜಾಸ್ತಿ ವ್ಯಾಲ್ಯೂ ಅಲ್ಲಿ ಕಡಿಮೆ ಒಳ್ಳೆ ಕಳೆದಾಗ ನಿಮ್ಗೆ ಎಷ್ಟು ಉಳಿತು ಅಂದರೆ ತ್ರೀ ಸಿಕ್ಸ್ಟಿ ಟು ಪಾಯಿಂಟ್ ಫೈವ್ ಉಳಿಯುತ್ತೆ ಆದರೆ ಆಪ್ಷನ್ ನಂಬರ್ ಬಿ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ಆ ಕಂಟೈನರ್ ಕಂಟೈನಿಂಗ್ ಫೋರ್ ತೌಸಂಡ್ ಲೀಟರ್ಸ್ ಆಫ್ ಆಯಿಲ್ ಲಾಸ್ಟ್ ಏಯ್ಟ್ ಪರ್ಸೆಂಟ್ ಬೈ ಲೀಕೇಜ್ ಆಯಿಲ್ ಲೆಫ್ಟಿಂದ ಕಂಟೈನರ್ ಅಂತ ಕೇಳಿದರೆ ಸೊ ಇಲ್ಲೇನಂದರೆ ನಾಲ್ಕು ಸಾವಿರ ನಾಲ್ಕುನೂರು ಲೀಟ್ರ್ ಇರುವಂಥ ಒಂದು ಕಂಟೈನರ್ ಇದೆ ಅಲ್ಲೇನಂದರೆ ಎಂಟು ಪರ್ಸೆಂಟ್ ಆಯಿಲ್ ಲೀ ಲಾಸ್ ಆಗಿದೆ ಯಾವುದಕ್ಕಪ್ಪ ಅಂದರೆ ಲೀಕೇಜಿಂದ ಹಾಗಾದರೆ ರಿಮೇನಿಂಗ್ ಆಯಿಲ್ ಎಷ್ಟು ಅಂತ ಕೇಳಿದ್ದಾರೆ ಸೊ ನೋಡಿರಿ ಹಂಡ್ರೆಡ್ ಪರ್ಸೆಂಟ್ ಇದ್ದಾಗ ಎಷ್ಟಿರುತ್ತಪ್ಪ ಅಮೌಂಟ್ ಇದು ಟೋಟಲ್ ಲೀಟರ್ಸ್ ಅಂದರೆ ಫೋರ್ ಹಂಡ್ರೆಡ್ ಲೀಟರ್ಸ್ ಇರುತ್ತೆ ಸೊ ಇಲ್ಲೇನಾಗಿದೆ ಎಂಟು ಪರ್ಸೆಂಟ್ ಲೀಕ್ ಆಗಿದೆ ಸೊ ಎಂಟು ಪರ್ಸೆಂಟ್ ಲೀಟಾಗಿ ಲೀಕ್ ಆಗಿದೆ ಅಂದರೆ ರಿಮೇನಿಂಗ್ ಎಷ್ಟಿರುತ್ತಪ್ಪ ಅಂದರೆ ನೈಂಟಿ ಟೂ ಪರ್ಸೆಂಟ್ ಇರುತ್ತೆ ಹಾಗಾದರೆ ಈ ನೈಂಟಿ ಟೂ ಪರ್ಸೆಂಟ್ ಎಷ್ಟು ಅಂತ ನಾವು ಕಂಡುಹಿಡೀಬೇಕು ಸೊ ನೋಡಿರಿ ಫೋರ್ ಹಂಡ್ರೆಡ್ ಇಂಟು ನೈಂಟಿ ಟೂ ಡಿವೈಡೆಡ್ ಬೈ ಹಂಡ್ರೆಡ್ ಸೊ ಎರಡು ಸೊನ್ನೆ ಈ ಎರಡು ಸೊನ್ನೆ ಕ್ಯಾನ್ಸಲ್ ಆಯಿತು ಎರಡಲೆ ಎಂಟು ನಾಲ್ಕು ಒಂಬತ್ತಲೆ ಮೂವತ್ತಾರು ಸೊ ಎಷ್ಟು ಆಯಿಲ್ ಉಳಿದಿದೆಯಪ್ಪ ಅಂದರೆ ಮುನ್ನೂರ ಮುನ್ನೂರ ಅರವತ್ತೆಂಟು ಲೀಟ್ರ್ ಆಯಿಲ್ ಉಳಿದಿದೆ ನೆಕ್ಸ್ಟ್ ಕ್ವೆಶನ್ ನೋಡಿರಿ

ಸೊ ಆ ಟೋಟಲ್ ಎಲೆಕ್ಷನಲ್ಲಿ ಎಷ್ಟು ಜನ ವೋಟ್ ಮಾಡ್ತಾರಪ್ಪ ಅಂದರೆ ಮೂವತ್ತಾರು ಸಾವಿರ ಜನ ವೋಟ್ ಮಾಡ್ತಾರೆ ಹಾಗಾದರೆ ಮೂರನೇ ವ್ಯಕ್ತಿ ಎಷ್ಟು ವೋಟ್ ತೊಗೊಂಡ ಅಂತ ಕೇಳಿದ್ದಾರೆ ಸೊ ನೋಡಿರಿ ನಾವು ಮೂರು ವ್ಯಕ್ತಿಗಳನ್ನ ಎ ಬಿ ಸಿ ಅಂತ ಬರ್ಕೊಳ್ಳೋಣ ಸೊ ಇಲ್ಲಿ ಎಷ್ಟು ಪರ್ಸೆಂಟ್ ವೋಟ್ ತೊಗೋತಾನೆ ನಲ್ವತ್ತು ಪರ್ಸೆಂಟ್ ತೊಗೋತಾನೆ ಬಿ ಎಷ್ಟು ಪರ್ಸೆಂಟ್ ವೋಟ್ ತೊಗೋತಾನೆ ಮೂವತ್ತಾರು ತೊಗೋತಾನೆ ಸೊ ಇವಾಗ ನಾವು ಟೋಟಲ್ ಎಷ್ಟಿರುತ್ತಪ್ಪ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಹಂಡ್ರೆಡ್ರಲ್ಲಿ ನಲ್ವತ್ತು ಮತ್ತು ಮೂವತ್ತಾರು ಕಳೆದ್ರೆ ಸಿ ಎಷ್ಟು ತೊಗೊಂಡ ಅಂತ ಗೊತ್ತಾಗುತ್ತೆ ಸೊ ನಲವತ್ತು ಪ್ಲಸ್ ಮೂವತ್ತಾರು ಕುಡಿಸಿದ್ರೆ ಎಷ್ಟಾಗುತ್ತೆ ಇಲ್ಲಿ ಎಪ್ಪತ್ತಾರು ಪರ್ಸೆಂಟ್ ಆಗುತ್ತೆ ಸೊ ನೂರಲ್ಲಿ ನೀವು ಎಪ್ಪತ್ತಾರು ಪರ್ಸೆಂಟ್ ಕಳೆದ್ರೆ ಎಷ್ಟು ಉಳಿಯುತ್ತಪ್ಪ ನಿಮಗೆ ಅಂದರೆ ಇಪ್ಪತ್ನಾಲ್ಕು ಪರ್ಸೆಂಟ್ ಉಳಿಯುತ್ತೆ ಸೊ ಸಿ ಅನ್ನೋ ವ್ಯಕ್ತಿ ಎಷ್ಟು ಪರ್ಸೆಂಟ್ ಓಟ್ ಗಳಿಸಿರ್ತಾನೆ ಅಂದರೆ ಇಪ್ಪತ್ತ್ನಾಲ್ಕು ಪರ್ಸೆಂಟ್ ಓಟ್ ಗಳಿಸಿರ್ತಾನೆ ಸೊ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಎಷ್ಟು ಜನ ಓಟ್ ಹಾಕಿದ್ದಾರೆ ಇಲ್ಲಿ ಅಂದರೆ ಮೂವತ್ತಾರು ಸಾವಿರ ಜನ ಓಟ್ ಹಾಕಿದ್ದಾರೆ ಸೊ ಹಂಡ್ರೆಡ್ ಪರ್ಸೆಂಟ್ ಇಕ್ವಲ್ಟು ಎಷ್ಟಾಯಿತು ಮೂವತ್ತಾರು ಸಾವಿರ ಆಯಿತು ಹಾಗಾದರೆ ಟ್ವೆಂಟಿ ಫೋರ್ ಪರ್ಸೆಂಟ್ ಇಕ್ವಲ್ ಟು ಎಷ್ಟು ಅಂತ ಕೇಳಿದ್ದಾರೆ ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ ಮೂವತ್ತಾರು ಸಾವಿರ ಇಂಟು ಇಪ್ಪತ್ತ್ನಾಲ್ಕು ಡಿವೈಡೆಡ್ ಬೈ ಹಂಡ್ರೆಡು ಈ ಎರಡು ಸೊನ್ನೆ ಈ ಎರಡು ಸೊನ್ನೆ ಕ್ಯಾನ್ಸಲ್ ಆಯಿತು ಇವಾಗ ಉಳಿದಿದ್ದೇನಂದರೆ ಮುನ್ನೂರ ಅರುವತ್ತು ಇಂಟು ಇಪ್ಪತ್ತ್ನಾಲ್ಕು ಸೊ ನೋಡಿರಿ ಮುನ್ನೂರ ಅರವತ್ತು ಇಂಟು ಇಪ್ಪತ್ತ್ನಾಲ್ಕು ನೀವು ಟ್ರೆಡಿಷ್ನಲ್ ಮೆಥಡ ಮಾಡೋಕೆ ಹೋದರೆ ತುಂಬ ಟೈಮ್ ತೊಗೊಳುತ್ತೆ ಸೊ ನಾವು ಅದಕ್ಕೆ ಏನು ಮಾಡೋಣ ವೇದಿಕ್ ಮೆಥಮೆಟಿಕ್ಸ್ ಅಪ್ಲೈ ಮಾಡೋಣ ನಾನೇನು ಮಾಡ್ತೀನಿ ಅಂದರೆ ಸೊನ್ನೆ ಫಸ್ಟ್ ಇಟ್ಬಿಡ್ತೀನಿ ಮೂವತ್ತಾರು ಇಂಟು ಇಪ್ಪತ್ನಾಲ್ಕು ಮಾಡ್ತೀನಿ ಸೊ ವೈದಿಕ ಮ್ಯಾಥಮೆಟಿಕ್ಸ್ ಒಳಗೆ ಏನು ಮಾಡ್ತಾರೆ ಅಂದರೆ ಫಸ್ಟು ಆರು ಇಂಟು ನಾಲ್ಕು ಮಾಡ್ತಾರೆ ಎಷ್ಟು ಬರುತ್ತೆ ಇಪ್ಪತ್ನಾಲ್ಕು ಬರುತ್ತೆ ಎರಡು ಕಾಯಿಲೆ ಇಡ್ತೀನಿ ನೆಕ್ಸ್ಟ್ ಏನಂದರೆ ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು ಮೂರು ನಾಲ್ಕುಲೇ ಹನ್ನೆರಡು ಆರೆರಡ್ಲೆ ಹನ್ನೆರಡು ಸೊ ಹನ್ನೆರಡು ಪ್ಲಸ್ ಹನ್ನೆರಡು ಎಷ್ಟಾಯಿತು ಇಪ್ಪತ್ನಾಲ್ಕು ಪ್ಲಸ್ ಎರಡು ಮಾಡಿದಾಗ ಇಪ್ಪತ್ತಾರು ಬಂತು ಕಾಯಿಲೆ ಎರಡು ಲಾಸ್ಟ್ ಇವೆರಡೂ ಎರಡೂ ನಾವು ಏನು ಮಾಡ್ತೀವಿ ಅಂದರೆ ಮಲ್ಟಿಪ್ಲೈ ಮಾಡ್ಕೋತೀವಿ ಮೂರೆರಡಲೇ ಎಷ್ಟು ಆರು ಆರು ಪ್ಲಸ್ ಎರಡು ಎಂಟು ಸೊ ಎಷ್ಟು ಬಂತಪ್ಪ ಅವನಿಗೆ ಅಂದರೆ ಎಂಟು ಸಾವಿರದ ಆರುನೂರ ನಲ್ವತ್ತೊಟ್ಟು ಬರುತ್ತೆ ಸೊ ಆಪ್ಷನ್ ನಂಬರ್ ಬಿ ಆಗುತ್ತೆ ಸೊ ಇದನ್ನು ಇನ್ನೊಂದು ಸಾರಿ ಹೇಳ್ತೀನಿ ನೋಡಿರಿ ಮೂವತ್ತಾರು ಇಂಟು ಇಪ್ಪತ್ನಾಲ್ಕು ಫಸ್ಟ್ ಏನು ಮಾಡ್ತೀವಿ ಅಂದರೆ ಇವೆರಡನ್ನೂ ಕ್ಯಾಲ್ಕುಲೇಟ್ ಮಾಡ್ತೀವಿ ನೆಕ್ಸ್ಟ್ ಏನು ಮಾಡ್ತೀವಿ ಅಂದರೆ ಇದು ಮತ್ತು ಇದನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ ನೆಕ್ಸ್ಟ್ ಏನು ಮಾಡ್ತೀವಿ ಅಂದರೆ ಇವೆರಡೂ ಮಲ್ಟಿಪ್ಲೈ ಮಾಡ್ತೀವಿ ಸೊ ಇದು ವೇದಿಕ ಟ್ರಿಕ್ಸು ಇದನ್ನು ಯೂಸ್ ಮಾಡಿದಾಗ ನಿಮ್ಗೆ ಎಷ್ಟು ಬರುತ್ತಪ್ಪ ಅಂದರೆ ಎಂಟು ಸಾವಿರದ ಆರುನೂರ ನಲ್ವತ್ತು ರೂಪಾಯಿ ಬರುತ್ತೆ ನೆಕ್ಸ್ಟ್ ಕ್ವಶನ್ ನೋಡ್ರಿ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಎ ಟ್ರೈನ್ ಒನ್ ಟ್ವೆಂಟಿ ಮೀಟರ್ ಲಾಂಗ್ ಟೇಕ್ ಸಿಕ್ಸ್ ಸೆಕೆಂಡ್ಸ್ ಟು ಪಾಸ್ ಅ ಟೆಲಿಗ್ರಾಫ್ ಪೋಸ್ಟ್ ದ ಸ್ಪೀಡ್ ಆಫ್ ದ ಟ್ರೈನ್ ಇಲ್ಲಿ ಟ್ರೈನ್ ಅಂತ ಕೇಳಿದ್ದಾರೆ ಇಲ್ಲೇನಾಗುತ್ತೆ ಅಂದರೆ ಒಂದು ರೈಲು ನೂರಿಪ್ಪತ್ತು ಮೀಟ್ರ್ ಉದ್ದ ಇರುವಂಥದ್ದು ಆರು ಸೆಕೆಂಡಲ್ಲಿ ಟೆಲಿಗ್ರಾಫ್ ಪೋಸ್ಟ್ನ ಕ್ರಾಸ್ ಮಾಡುತ್ತೆ ಹಾಗಾದರೆ ಆ ಟ್ರೈನಿನ ಸ್ಪೀಡ್ ಎಷ್ಟು ಅಂತ ಕೇಳಿದರೆ ಸೊ ನೋಡಿರಿ ಇಲ್ಲಿ ಟೆಲಿಗ್ರಾಫ್ ಪೋಸ್ಟ್ನ ನೀವು ಕನ್ಸಿಡರ್ ಮಾಡಿದಾಗ ಲೆಂತ್ ಆಫ್ ದಿ ಟ್ರೈನ್ ತುಂಬ ಜಾಸ್ತಿ ಇರುತ್ತೆ ಸೊ ಅದು ನೆಗ್ಲಿಜಿಬಲ್ ಆಗುತ್ತೆ ಹಾಗಾಗಿ ಇಲ್ಲಿ ನಮಗೆ ಡಿಸ್ಟೆನ್ಸ್ ಏನಾಗುತ್ತಪ್ಪ ಅಂದರೆ ಡಿಸ್ಟೆನ್ಸ್ ಏನಾಗುತ್ತೆ ಅಂದರೆ ಲೆಂತ್ ಆಫ್ ದ ಟ್ರೈನ್ ಆಗುತ್ತೆ ಸೊ ಡಿಸ್ಟೆನ್ಸ್ ಅಂದ್ರೆ ಇಲ್ಲಿ ಲೆಂತ್ ಆಫ್ ದ ಟ್ರೈನ್ ಆಗುತ್ತೆ ಟೈಮ್ ಅಂತೂ ಕೊಟ್ಟಿದ್ದಾರೆ ಎಷ್ಟಿದೆ ಸಿಕ್ಸ್ ಸೆಕೆಂಡ್ಸ್ ಸೊ ಕ್ಯಾಲ್ಕುಲೇಟ್ ಮಾಡಿರಿ ಸ್ಪೀಡ್ ಫಾರ್ಮುಲಾ ಏನಂದರೆ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಡಿಸ್ಟೆನ್ಸ್ ಎಷ್ಟಿದೆ ಇಲ್ಲಿ ನೂರು ಇಪ್ಪತ್ತು ಮೀಟ್ರ್ ಇದೆ ಟೈಮ್ ಎಷ್ಟಿದೆ ಇಲ್ಲಿ ಆರು ಸೆಕೆಂಡ್ ಇದೆ ಸೊ ಬಟ್ ಇಲ್ಲಿ ಏನು ಕೇಳಿದ್ದಾರೆ ಅಂದರೆ ಕಿಲೋಮೀಟ್ರ್ ಪರ್ ಅವರಲ್ಲಿ ಕೇಳಿದ್ದಾರೆ ನೆನ್ಪಿಟ್ಕೋರಿ ನಾ ಇದು ಮೀಟ್ರ್ ಪರ್ ಸೆಕೆಂಡ್ ಇದೆ ಸೊ ನಾವೇನು ಮಾಡಬೇಕು ಕನ್ವರ್ಷನ್ ಮಾಡಬೇಕು ಅದಕ್ಕೆ ಏನು ಮಾಡ್ತೀವಿ ಇಂಟು ಏಯ್ಟೀನ್ ಬೈ ಫೈವ್ ಮಾಡ್ತೀವಿ ಸೊ ಇಲ್ಲಿ ನೋಡಿರಿ ಆರು ಒಂದಲೇ ಆರು ಮೂರ್ಲೆ ಐದೊಂದಲೇ ಐದೆರಡಲೇ ಹತ್ತು ಇಪ್ಪತ್ತು ಉಳಿತು ಐದು ನಾಲ್ಕಲೆ ಇಪ್ಪತ್ತು ಇಪ್ಪತ್ನಾಲ್ಕು ಮುರಲೆ ಮಾಡಿದಾಗ ಎಷ್ಟು ಬರುತ್ತೆ ಎಪ್ಪತ್ತೆರಡು ಕಿಲೋಮೀಟ್ರ್ ಪರ್ ಅವರ್ ಬರುತ್ತೆ ಸೊ ಉತ್ತರ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಎ ಸೆವೆಂಟಿ ಟು ಕಿಲೋಮೀಟ್ರ್ ಪರ್ ಅವರ್ ಆಗುತ್ತೆ ಸೊ ಎಕ್ಸಾಮಿನೇಷನಲ್ಲಿ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಯೂನಿಟ್ಸ್ ಮೇಲೆ ಈ ಥರದ ಕ್ವಶನ್ ಆಗಿರುತ್ತೆ ಬಟ್ ಅವ್ರು ಏನು ಮಾಡಿರ್ತಾರೆ ಯೂನಿಟ್ಸ್ನ ಚೇಂಜ್ ಮಾಡಿರ್ತಾರೆ ಈ ಕ್ವಶನಲ್ಲಿ ನೋಡಿರಿ ಫಸ್ಟು ಲೆಂತ್ನ ಒನ್ ಟ್ವೆಂಟಿ ಮೀಟ್ರ್ ಅಂತ ಕೊಟ್ಟಿದ್ದಾರೆ ಆಮೇಲೆ ಟೈಮ್ನ ಸೆಕೆಂಡ್ಸಲ್ಲಿ ಕೊಟ್ಟಿದ್ದಾರೆ ಬಟ್ ಏನಂದರೆ ನಮಗೆ ಫೈನಲ್ ಆನ್ಸರ್ ಕೊಡ್ಬೇಕಾರೆ ಕಿಲೋಮೀಟ್ರ್ ಪರ್ ಅವರಲ್ಲಿ ಕೊಟ್ಟಿದ್ದಾರೆ ಸೊ ನಾವು ಕನ್ವರ್ಸೇಷನ್ನ ಕನ್ವರ್ಷನ್ನ ತುಂಬ ನೀಟಾಗಿ ಮಾಡಬೇಕು ಆವಾಗ ಮಾತ್ರ ನಮಗೆ ಅಕ್ಯುರೇಟ್ ಆನ್ಸರ್ ಬರುತ್ತೆ ಸೊ ನೆಕ್ಸ್ಟ್ ಕ್ವೇಶನ್ ನೋಡ್ರಿ ಎ ಟ್ರೈನ್ ಟ್ರಾವೆಲ್ಡ್ ಅಟ್ ಎ ಸ್ಪೀಡ್ ಆಫ್ ತರ್ಟಿ ಫೈವ್ ಕಿಲೋಮೀಟರ್ ಪರ್ ಅವರ್ ಫಾರ್ ಫಸ್ಟ್ ಟೆನ್ ಮಿನಿಟ್ಸ್ ಆ್ಯಂಡ್ ಅಟ್ ಎ ಸ್ಪೀಡ್ ಆಫ್ ಟ್ವೆಂಟಿ ಕಿಲೋಮೀಟರ್ ಪರ್ ಅವರ್ ಫಾರ್ ನೆಕ್ಸ್ಟ್ ಫೈವ್ ಮಿನಿಟ್ಸ್ ದ ಆವರೇಜ್ ಸ್ಪೀಡ್ ಆಫ್ ದ ಟ್ರೈನ್ ಫಾರ್ ದ ಟೋಟಲ್ ಫಿಫ್ಟೀನ್ ಮಿನಿಟ್ಸ್ ಅಂತ ಕೇಳಿದ್ದಾರೆ ಸೊ ಇಲ್ಲೇನಾಗುತ್ತಂದ್ರೆ ಒಂದು ರೈಲು ಫಸ್ಟ್ ಮೂವತ್ತೈದು ಕಿಲೋಮೀಟ್ರ್ ಪರ್ ಅವರ್ ಹೋಗುತ್ತೆ ಎಷ್ಟು ನಿಮಿಷಕ್ಕಪ್ಪ ಅಂದರೆ ಮೊದಲ ಹತ್ತು ನಿಮಿಷಕ್ಕೆ ಅದೇ ಥರನಾಗಿ ನೆಕ್ಸ್ಟ್ ಐದು ನಿಮಿಷಕ್ಕೆ ಏನು ಮಾಡತ್ತಂದ್ರೆ ಇಪ್ಪತ್ತು ಕಿಲೋಮೀಟ್ರ್ ಪರ್ ಅವರ್ ಹೋಗುತ್ತೆ ಹಾಗಾದರೆ ಆ ರೈಲು ಎವ್ರೇಜ್ ಸ್ಪೀಡ್ ಎಷ್ಟಿತ್ತು ಅಂತ ಕೇಳಿದಾರೆ ಹದಿನೈದು ನಿಮಿಷಕ್ಕೆ ಸೊ ನಿಮಗೆಲ್ಲ ಗೊತ್ತಿದೆ ಎವರೇಜ್ ಫಾರ್ಮುಲಾ ಏನಂದರೆ ಟೋಟಲ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೋಟಲ್ ಟೈಮ್ ಅಂತ ಸೊ ನಾವೇನು ಮಾಡೋಣ ಫಸ್ಟು ಟೋಟಲ್ ಡಿಸ್ಟೆನ್ಸ್ ಕಂಡಿಡ್ಯಣ ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡ್ತು ಅಂತ ಸೊ ಇಲ್ಲಿ ನೋಡ್ರಿ ಫಸ್ಟ್ ಏನು ಮಾಡುತ್ತದು ಡಿಸ್ಟೆನ್ಸ್ ಫಾರ್ಮ್ಲಾಗ ಗೊತ್ತಿದೆ ಸ್ಪೀಡ್ ಇಂಟು ಟೈಮ್ ಫಸ್ಟ್ ಏನು ಮಾಡತ್ತೆ ಅದು ಮೂವತ್ತೈದು ಕಿಲೋಮೀಟ್ರ್ ಪರ್ ಅವರ್ನ ಎಷ್ಟು ಮಿನಿಟ್ಸಲ್ಲಿ ಕವರ್ ಮಾಡುತ್ತೆ ಟೆನ್ ಮಿನಿಟ್ಸಲ್ಲಿ ಕವರ್ ಮಾಡುತ್ತೆ ಸೊ ನೋಡಿರಿ ಇದು ಮಿನಿಟ್ಸಲ್ಲಿದೆ ಇದು ಕಿಲೋಮೀಟ್ರ್ ಪರ್ ಅವರಲ್ಲಿದೆ ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ ಡಿವೈಡೆಡ್ ಬೈ ಸಿಕ್ಸ್ಟಿ ಮಾಡ್ತೀನಿ ಸೊ ಒನ್ ಅವರಿಗೆ ಸಿಕ್ಸ್ಟಿ ಮಿನಿಟ್ಸು ನೆಕ್ಸ್ಟ್ ಏನು ಮಾಡತ್ತೆ ಅಂದ್ರೆ ಅದು ಇನ್ನು ಇಪ್ಪತ್ತು ಕಿಲೋಮೀಟ್ರ್ ಪರ್ ಅವರ್ನ ಐದು ನಿಮಿಷಕ್ಕೆ ಓಡುತ್ತೆ ಅವಾಗೇನಾಗುತ್ತೆ ನೋಡಿರಿ ಸೊ ಐದು ನಿಮಿಷ ಏನು ಮಾಡುತ್ತಂದ್ರೆ ಅದು ಇಪ್ಪತ್ತು ಕಿಲೋಮೀಟ್ರ್ ಪರ್ ಅವರ್ ಹೋಗುತ್ತೆ ಆವಾಗ ಎಷ್ಟು ಡಿಸ್ಟೆನ್ಸ್ ಆಗುತ್ತೆ ಅಂತ ನೋಡಿರಿ ಇಲ್ಲಿ ನೋಡಿರಿ ಐದೆರಡಲೇ ಐದು ಹತ್ತು ಐದು ಹನ್ನೆರಡಲೇ ಐದು ಒಂದಲೇ ಐದು ಹನ್ನೆರಡಲೇ ಸೊ ಇಲ್ಲಿ ಎಷ್ಟು ಉಳಿತಪ್ಪ ಅಂದರೆ ನಿಮಗೆ ಮೂವತ್ತೈದು ಎರಡನೇ ಮೂವತ್ತೈದು ಎರಡನೇ ಮಾಡಿದಾಗ ಎಷ್ಟು ಅಂದರೆ ಸೊ ಇನ್ನೂ ಒಂದು ಕ್ಯಾಲ್ಕುಲೇಷನ್ ಆಗುತ್ತೆ ನೋಡಿರಿ ಇಲ್ಲಿ ಎರಡು ಎರಡು ಎರಡಾರಲೇ ಎರಡು ಹತ್ತಲೇ ಎರಡಾರಲೆ ಸೊ ಇವಾಗ ಎಷ್ಟು ಉಳಿತಪ್ಪ ಅಂದರೆ ನಿಮಗೆ ತರ್ಟಿ ಫೈವ್ ಬೈ ಸಿಕ್ಸ್ ಪ್ಲಸ್ ಟೆನ್ ಬೈ ಸಿಕ್ಸ್ ಆಯಿತು ಸೊ ಇವೆರಡನ್ನೂ ಕೂಡ್ರಿ ನೀವು ಇಲ್ಲಿ ಡಿನಾಮಿನೇಟ್ರಿ ಸೇಮ್ ಇದೆ ನಾವು ಕುಡಿಸ್ಬೋದು ಸಿಕ್ಸ್ ಆಗುತ್ತೆ ತರ್ಟಿ ಫೈವ್ ಪ್ಲಸ್ ಟೆನ್ ಮಾಡಿದಾಗ ಎಷ್ಟು ಬರುತ್ತೆ ಫೋರ್ಟಿ ಫೈವ್ ಬರುತ್ತೆ ಸೊ ಟೋಟಲ್ ಡಿಸ್ಟೆನ್ಸ್ ಏನಾಗುತ್ತಿಲ್ಲ ಅಂದರೆ ಫೋರ್ಟಿ ಫೈ ಡಿವೈಡೆಡ್ ಬೈ ಸಿಕ್ಸ್ ಕಿಲೋಮೀಟರ್ ಆಗುತ್ತೆ ಟೋಟಲ್ ಟೈಮ್ ಎಷ್ಟಿದೆಪ್ಪ ಅಂದರೆ ಹದಿನೈದು ನಿಮಿಷ ಇದೆ ಸೊ ಇದು ನಿಮಿಷದಲ್ಲಿದೆ ಸೊ ಇದನ್ನು ಅವರಿಗೆ ಕನ್ವರ್ಟ್ ಮಾಡಿದಾಗ ಏನಾಗುತ್ತೆ ಒನ್ ಬೈ ಫೋರ್ ಅವರ್ ಆಗುತ್ತೆ ಸೊ ನೋಡಿರಿ ಅವರೇಜ್ ಫಾರ್ಮುಲಾ ಏನು ಟೋಟಲ್ ಡಿಸ್ಟನ್ಸ್ ಎಷ್ಟಿದೆ ಫೋರ್ಟಿ ಬೈ ಸಿಕ್ಸ್ ಡಿವೈಡೆಡ್ ಬೈ ಟೋಟಲ್ ಟೈಮ್ ಎಷ್ಟಿದೆ ಒನ್ ಬೈ ಫೋರ್ ಅವರ್ ಇದೆ ಸೊ ಡಿವಿಷನ್ ಆಫ್ ಡಿವಿಷನ್ ಏನಾಗುತ್ತೆ ಮಲ್ಟಿಪ್ಲಿಕೇಶನ್ ಆಗುತ್ತೆ ಏನಾಗುತ್ತೆ ಅಂದರೆ ಫೋರ್ಟಿ ಫೈ ಇಂಟು ಫೋರ್ ಡಿವೈಡೆಡ್ ಬೈ ಸಿಕ್ಸ್ ಆಗುತ್ತೆ ಇಲ್ಲಿ ನೋಡ್ರಿ ಮೂರೆರಡಲೇ ಮೂರೊಂದಲೇ ಒಂದು ಉಳಿತು ಮೂರೈದಲೇ ಹದಿನೈದು ಎರಡೊಂದಲೆ ಎರಡೆರಡಲೆ ಸೊ ಫಿಫ್ಟೀನ್ ಇಂಟು ಟೂ ಮಾಡಿದಾಗ ಎಷ್ಟು ಬರುತ್ತೆ ನಿಮಗೆ ತರ್ಟಿ ಕಿಲೋಮೀಟ್ರ್ ಬರುತ್ತೆ ಸೊ ಅವರೇಜ್ ಎಷ್ಟು ಡಿಸ್ಟೆನ್ಸ್ನ ಕವರ್ ಮಾಡುತ್ತಪ್ಪ ಅಂದರೆ ಅದು ಒಂದು ನಿಮಿಷಕ್ಕೆ ಒಂದು ಅವರಿಗೆ ಮೂವತ್ತು ಕಿಲೋಮೀಟ್ರ್ ಪರ್ ಅವರ್ನ ಕವರ್ ಮಾಡುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡಿರಿ

ಬಡ್ಡಿ ದರ ನಾಲ್ಕಿದೆ ಎರಡನೇ ವರ್ಷಕ್ಕೆ ಬಡ್ಡಿ ದರ ಎಷ್ಟಾಗುತ್ತೆ ಎಂಟಾಗುತ್ತೆ ಸೊ ಎಷ್ಟಾಗುತ್ತಪ್ಪ ಅಂದರೆ ಎರಡು ನೂರ ಐವತ್ತು ನೂರ ನಾಲ್ಕು ಡಿವೈಡೆಡ್ ಬೈ ಹಂಡ್ರೆಡು ಇಂಟು ನೂರ ಎಂಟು ಡಿವೈಡೆಡ್ ಬೈ ಹಂಡ್ರೆಡು ಸೊ ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡೋ ನಿಮ್ಗೆ ಎಷ್ಟು ಬರುತ್ತೆ ಅಂದರೆ ಟೂ ಏಯ್ಟ್ ಜೀರೋ ಪಾಯಿಂಟ್ ಏಯ್ಟ್ ಜೀರೋ ಬರುತ್ತೆ ಸೊ ಇದು ಟ್ರೆಡಿಷ್ನಲ್ ಮೆಥಡು ತುಂಬ ಟೈಮ್ ಕನ್ಸ್ಯೂಮ್ ಮಾಡುತ್ತೆ ನಾವು ಇದನ್ನು ಇನ್ನೂ ಸಿಂಪಲ್ಲಾಗಿ ಮಾಡ್ಬೋದು ನೋಡಿರಿ ಚಕ್ರ ಬಡ್ಡಿ ಅಂದ್ರೇನು ಬಡ್ಡಿ ಮೇಲೆ ಬಡ್ಡಿ ಸೊ ಇವಾಗ ಫಸ್ಟ್ ಇಯರ್ಗೆ ಎಷ್ಟಿತ್ತದು ಬಡ್ಡಿಗೆ ಬಿಡೋಕ್ಕಿಂತ ಮುಂಚೆ ಎರಡು ನೂರ ಐವತ್ತು ರೂಪಾಯಿ ಇತ್ತು ಸೊ ಫಸ್ಟ್ ಇಯರಲ್ಲಿ ಏನು ಮಾಡ್ತಾರೆ ಅವ್ರು ನಾಲ್ಕು ಪರ್ಸೆಂಟ್ ಕೊಡ್ತಾರೆ ಸೊ ಒನ್ ಪರ್ಸೆಂಟ್ ಅಂದರೆ ಎಷ್ಟಪ್ಪ ನಿಮಗೆ ಟೂ ಪಾಯಿಂಟ್ ಫೈವ್ ರುಪೀಸ್ ಇಂಟು ಫೋರ್ ಮಾಡಿದಾಗ ಎಷ್ಟು ಬರುತ್ತೆ ನಿಮಗೆ ಹತ್ತು ರೂಪಾಯಿ ಬರುತ್ತೆ ಸೊ ಮುಂದಿನ ವರ್ಷಕ್ಕೆ ಅಮೌಂಟ್ ಏನಾಯಿತು ಹತ್ತು ರೂಪಾಯಿ ಎರಡು ಆಯಿತು ಆವಾಗ ಎಷ್ಟಾಯಿತು ಎರಡು ನೂರ ಅರವತ್ತು ರೂಪಾಯಿ ಆಯಿತು ಸೊ ನೆಕ್ಸ್ಟ್ ಏನು ಮಾಡಿದ್ರು ಅಂದರೆ ನೆಕ್ಸ್ಟ್ ವರ್ಷ ಈ ಅಮೌಂಟಿಗೆ ಎಂಟು ಪರ್ಸೆಂಟ್ ಬಡ್ಡಿ ಬಿಡ್ತಾರೆ ಸೊ ನೋಡಿರಿ ಟೂ ಸಿಕ್ಸ್ಟಿ ಇಂಟು ಏಯ್ಟ್ ಪರ್ಸೆಂಟ್ ಆಗುತ್ತೆ ಬಡ್ಡಿನ ಸೊ ನಿಮಗೆ ನಿಮಗೊತ್ತು ಒನ್ ಪರ್ಸೆಂಟ್ ಅಂದರೆ ಎಷ್ಟು ಟೂ ಪಾಯಿಂಟ್ ಸಿಕ್ಸ್ ಅದೇ ಥರನ ಎಂಟು ಪರ್ಸೆಂಟ್ ಅಂದರೆ ಎಷ್ಟಾಗುತ್ತೆ ಇಂಟು ಏಟ್ ಮಾಡಿರಿ ಸೊ ಇದನ್ನ ನಾವು ಇನ್ನೂ ಸಿಂಪ್ಲಿಫೈ ಮಾಡ್ಬೋದು ಯಾವ ಥರ ಅಂದರೆ ಟೂ ಪಾಯಿಂಟ್ ಫೈ ಪ್ಲಸ್ ಜೀರೋ ಪಾಯಿಂಟ್ ಒನ್ ಇಂಟು ಏಟ್ ಮಾಡಿಕೊರಿ ಸೊ ನೋಡಿರಿ ಏಯ್ಟ್ ಇಂಟು ಟೂ ಪಾಯಿಂಟ್ ಫೈವ್ ಮಾಡಿದಾಗ ಎಷ್ಟು ಬರುತ್ತೆ ಫೋರ್ ಇಂಟು ಟೂ ಪಾಯಿಂಟ್ ಫೈವ್ ಮಾಡಿದಾಗ ನಮ್ಗೆ ಎಷ್ಟು ಬಂದಿತ್ತು ಟೆನ್ ಬಂದಿತ್ತು ಅದೇ ಥರನಾಗಿ ಏಟ್ ಮಾಡಿದಾಗ ನಾಲ್ಕು ನಾಲ್ಕೆರಡಲೆ ಎಂಟು ಸೊ ಹಾಗಾಗಿ ಟ್ವೆಂಟಿ ಆಗುತ್ತೆ ಯಾಕಂದರೆ ಟು ಮಲ್ಟಿಪ್ಲೈ ಆಗುತ್ತೆ ಪ್ಲಸ್ ಪಾಯಿಂಟ್ ಒನ್ ಇಂಟು ಏಯ್ಟ್ ಮಾಡಿದಾಗ ಪಾಯಿಂಟ್ ಏಯ್ಟ್ ಆಗುತ್ತೆ ಸೊ ಇಲ್ಲಿ ಎಷ್ಟು ಆಯ್ತಪ್ಪ ಅಂದರೆ ಟ್ವೆಂಟಿ ಪಾಯಿಂಟ್ ಏಯ್ಟ್ ರುಪೀಸ್ ಆಯಿತು ಸೊ ಅವ್ನು ನೆಕ್ಸ್ಟ್ ವರ್ಷಕ್ಕೆ ಎಷ್ಟು ಬಡ್ಡಿ ಡಿ ಬರುತ್ತೆಂದರೆ ಟ್ವೆಂಟಿ ಪಾಯಿಂಟ್ ಏಯ್ಟ್ ರುಪೀಸ್ ಬರುತ್ತೆ ಸೊ ಟೋಟಲ್ ಎಷ್ಟು ಬಡ್ಡಿ ಡಿ ಬರುತ್ತೆಂದರೆ ಟು ಏಯ್ಟಿ ಪಾಯಿಂಟ್ ಏಯ್ಟ್ ರೂಪೀಸ್ ಬಡ್ಡಿ ಬರುತ್ತೆ ಸೊ ನೋಡಿರಿ ನೀವು ಟ್ರೆಡಿಷ್ನಲ್ ಮೆಥಡಲ್ಲಿ ಮಾಡಿದರೆ ಕ್ಯಾಲ್ಕುಲೇಷನು ಜಾಸ್ತಿ ಆಗುತ್ತೆ ಟೈಮ್ ಕನ್ಸಂಪ್ಷನು ಜಾಸ್ತಿ ಆಗುತ್ತೆ ಈ ಥರ ಸಿಂಪ್ಲಿಫೈಡ್ ಮೆಥಡಲ್ಲಿ ಮಾಡೋದ್ರಿಂದ ನಿಮಗೆ ಟೈಮ್ ಕನ್ಸಮ್ಷನ್ನು ಉಳಿಯುತ್ತೆ ಆಮೇಲೆ ಕ್ಯಾಲ್ಕುಲೇಷನ್ ತುಂಬ ಸಿಂಪಲ್ ಆಗಿರುತ್ತೆ ಸೊ ಉತ್ತರ ಎಷ್ಟು ಬರುತ್ತಪ್ಪ ಅಂದರೆ ಎರಡು ನೂರ ಎಂಬತ್ತು ಪಾಯಿಂಟ್ ಎಂಟು ರುಪೀಸ್ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಇಫ್ ದ ಸಮ್ ಆಫ್ ಮನಿ ಅಮೌಂಟ್ಸ್ ಟು ಟ್ವೆಲ್ ತೌಸಂಡ್ ನೈನ್ ಹಂಡ್ರೆಡ್ ಆ್ಯಂಡ್ ಫೋರ್ಟೀನ್ ತೌಸಂಡ್ ಟು ಫಿಫ್ಟಿ

ಬಡ್ಡಿ ದರ ಎಷ್ಟು ಅಂತ ಕೇಳಿದ್ದಾರೆ ಸೊ ಇಲ್ಲಿ ನೋಡ್ರಿ ಸಿಂಪಲ್ ಇಂಟ್ರೆಸ್ಟಲ್ಲಿ ನಾಲ್ಕು ವರ್ಷಕ್ಕೆ ಅಮೌಂಟ್ ಎಷ್ಟಾಗತ್ತಪ್ಪ ಅಂದರೆ ಹನ್ನೆರಡು ಸಾವಿರದ ಒಂಬೈನೂರು ರೂಪಾಯಿ ಆಗುತ್ತೆ ಅದೇ ಐದು ವರ್ಷಕ್ಕೆ ಎಷ್ಟಾಗುತ್ತಂದ್ರೆ ಹದಿನಾಲ್ಕು ಸಾವಿರದ ಎರಡು ನೂರ ಐವತ್ತು ರೂಪಾಯಿ ಆಗುತ್ತೆ ಸೊ ಇವಾಗ ಒಂದು ವರ್ಷಕ್ಕೆ ಎಷ್ಟಾಗುತ್ತೆ ಅಂತ ನಾವು ಕಂಡುಹಿಡೀಬೇಕು ಹೆಂಗೆ ಮಾಡ್ತೀರಿ ಹದಿನಾಲ್ಕು ಸಾವಿರದ ಎರಡು ನೂರ ಐವತ್ತು ಡಿವೈಡೆಡ್ ಬೈ ಹನ್ನೆರಡು ಸಾವಿರದ ಒಂಬೈನೂರು ರೂಪಾಯಿ ಮಾಡಿರಿ ಸೊನ್ನೆ ಸೊನ್ನೆ ಐದರೊಳಗೆ ಝೀನೇ ಕಳೆದ್ರೆ ಐದು ಹನ್ನೆರಡರೊಳಗೆ ಒಂಬತ್ತು ಕಳೆದ್ರೆ ಮೂರು ಕೈಲ ಬಂತು ಒಂದು ನಾಲ್ಕರೊಳಗೆ ಮೂರು ಕಳೆದ್ರೆ ಒಂದು ಒಂದರೊಳಗೆ ಒಂದು ಕಳೆದ್ರೆ ಸೊನ್ನೆ ಸೊ ಒಂದು ವರ್ಷಕ್ಕೆ ಸರಳ ಬಡ್ಡಿ ಎಷ್ಟು ಬರುತ್ತೆ ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಬರುತ್ತೆ ಸೊ ನಮಗೆ ಫಸ್ಟ್ ರೆಫರೆನ್ಸ್ ಇರೋದು ನಾಲ್ಕು ವರ್ಷದ್ದು ಸೊ ನಾಲ್ಕು ಏನಿದೆ ಅಂದರೆ ಅಮೌಂಟ್ ಇದೆ ಅಮೌಂಟ್ ಏನಾಗುತ್ತೆ ಪಿ ಪ್ಲಸ್ ಎಸ್ ಐ ಇರುತ್ತೆ ಸೊ ನಾಲ್ಕು ವರ್ಷಕ್ಕೆ ಎಸ್ ಐ ಎಷ್ಟು ಅಂತ ಕೇಳಿದರೆ ನಮಗೆ ಪ್ರಿನ್ಸಿಪಾಲ್ ಕಂಡು ಇಟ್ಕೋಬೋದು ಸೊ ನೋಡಿರಿ ಒಂದು ವರ್ಷಕ್ಕೆ ಸರಳ ಬಡ್ಡಿ ಒಂದು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಆದರೆ ನಾಲ್ಕು ವರ್ಷಕ್ಕೆ ಎಷ್ಟಾಗುತ್ತೆ ಒಂದು ಸಾವಿರದ ಮುನ್ನೂರ ಐವತ್ತು ಇಂಟು ನಾಲ್ಕು ಮಾಡಿರಿ ನಾಲ್ಕೈದಲೇ ಇಪ್ಪತ್ತು ನಾಲ್ಕು ಮೂರಲೇ ಹನ್ನೆರಡು ಪ್ಲಸ್ ಎರಡು ನಾಲ್ಕು ನಾಲ್ಕು ಒಂದಲೇ ನಾಲ್ಕು ಐದು ಐದು ಸಾವಿರದ ನಾಲ್ಕುನೂರು ರೂಪಾಯಿ ಆಯಿತು ಸೊ ನೋಡಿರಿ ಹನ್ನೆರಡು ಸಾವಿರದ ಒಂಬೈನೂರು ರೂಪಾಯಿ ಒಳಗೆ ನೀವು ಐದು ಸಾವಿರದ ನಾಲ್ಕುನೂರು ರೂಪಾಯಿ ಕಳೆದ್ರೆ ಎಷ್ಟು ಉಳಿಯತ್ತೆ ನೋಡಿರಿ ಸೊನ್ನೆ ಸೊನ್ನೆ ಒಂಬತ್ತರೊಳಗೆ ನಾಲ್ಕು ಕಳೆದ್ರೆ ಐದು ಹನ್ನೆರಡರೊಳಗೆ ಐದು ಕಳೆದ್ರೆ ಏಳು ಸೊ ಎಷ್ಟೈತಪ್ಪ ಅಂದರೆ ನಿಮಗೆ ಪ್ರಿನ್ಸಿಪಲ್ಲು ಏಳು ಸಾವಿರದ ಐದುನೂರು ರೂಪಾಯಿ ಐತೆ ಸೊ ಇವಾಗ ನೀವು ರೇಟ್ ಆಫ್ ಇಂಟ್ರೆಸ್ಟ್ ಕಂಡು ಎಸ್ ಐ ಇಕ್ವಲ್ ಟು ಪಿ ಟಿ ಆರ್ ಡಿವೈಡೆಡ್ ಬೈ ಹಂಡ್ರೆಡ್ ಎಸ್ ಐ ಎಷ್ಟಿದೆ ಒಂದು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಇದೆ ಪಿ ಗೊತ್ತು ಎಷ್ಟು ಏಳು ಸಾವಿರದ ಐದುನೂರು ರೂಪಾಯಿ ಟಿ ಎಷ್ಟು ಒಂದು ವರ್ಷಕ್ಕೆ ಆರು ಹಿಡಿಬೇಕು ಡಿವೈಡೆಡ್ ಬೈ ಹಂಡ್ರೆಡ್ ಅಂದರೆ ಒಂದು ಸಾವಿರದ ಮುನ್ನೂರ ಐವತ್ತು ಎಂಟು ನೂರು ಡಿವೈಡೆಡ್ ಬೈ ಏಳು ಸಾವಿರದ ಆಗುತ್ತೆ ಈ ಸೊನ್ನೆ ಈ ಸೊನ್ನೆ ಕ್ಯಾನ್ಸಲ್ ಆಗುತ್ತೆ ಇಪ್ಪತ್ತೈದು ನಾಲ್ಕಲೇ ಇಪ್ಪತ್ತೈದು ಮೂರಲೇ ಸೊನ್ನೆ ಇದೆ ಸೊನ್ನೆ ಬರುತ್ತೆ ಮೂರು ಒಂದಲೇ ನೋಡಿರಿ ಒನ್ ತ್ರೀ ಫೈವ್ ಮೂರಿಂದ ಡಿವೈಡ್ ಆಗುತ್ತೆ ಯಾಕಂದರೆ ಒಂದು ಪ್ಲಸ್ ಮೂರು ಕುಡಿಸ್ದಾಗ ನಾಲ್ಕು ನಾಲ್ಕು ಪ್ಲಸ್ ಐದು ಕುಡಿಸ್ದಾಗ ಒಂಬತ್ತು ಒಂಬತ್ತು ಮೂರಿಂದ ಡಿವೈಡ್ ಆಗುತ್ತೆ ಹಾಗಾಗಿ ನೂರು ಮೂವತ್ತೈದು ಕೂಡ ಮೂರಿಂದ ಡಿವೈಡ್ ಆಗುತ್ತೆ ಮೂರು ಒಂದಲೆ ಮೂರು ನಾಲ್ಕುಲೇ ಹನ್ನೆರಡು ಒಂದು ಉಳಿತು ಮೂರೈದಲೇ ಹದಿನೈದು ಸೊ ನಲವತ್ತೈದು ಸೊ ಇಲ್ಲೇನಾಗುತ್ತೆ ಅಂದರೆ ಒಂದು ಸೊನ್ನೆ ಇದೆ ಅಲ್ಲ ಇದು ಬರುತ್ತೆ ಹತ್ತಾಗುತ್ತಿಲ್ಲ ನಲವತ್ತೈದು ಪಾಯಿಂಟ್ ನಾಲ್ಕು ನಲವತ್ತೈದು ಇಂಟು ನಾಲ್ಕು ಡಿವೈಡೆಡ್ ಬೈ ಟೆನ್ ಇಲ್ಲಿ ನೋಡಿರಿ ಐದು ಎರಡೇ ಐದು ಒಂಬತ್ತಲೆ ಎರಡು ಒಂದಲೇ ಎರಡೆರಳೆ ಸೊ ಎಷ್ಟು ಪರ್ಸೆಂಟ್ ಬಡ್ಡಿ ಉಳಿಯುತ್ತಪ್ಪ ಅಂದರೆ ಹದಿನೆಂಟು ಪರ್ಸೆಂಟ್ ಬಡ್ಡಿ ಆಗುತ್ತೆ ಸೊ ಹಾಗಾಗಿ ಆಪ್ಷನ್ ನಂಬರ್ ಸಿ ಆಗುತ್ತೆ ಸೊ ಇದು ಒಂದು ಮೆಥಡು ಇನ್ನೊಂದು ನೀವು ಯಾವಾಗ ಪಿ ಕಂಡು ಹಿಡ್ದಿರ್ತೀರಲ್ಲ ಏಳು ಸಾವಿರದ ಐದುನೂರು ಆಮೇಲೆ ಎಸ್ ಐನು ಕಂಡು ಹಿಡ್ದಿರ್ತೀರಿ ಒಂದು ವರ್ಷಕ್ಕೆ ಅಷ್ಟೇ ಒಂದು ಸಾವಿರದ ಮುನ್ನೂರೈವತ್ತು ಸೊ ನೀವು ಇಲ್ಲಿ ಬಡ್ಡಿ ದರ ಕಂಡು ಈ ಥರ ಮಾಡ್ಬೋದು ಯಾವ ಥರ ಅಂದರೆ ನೂರ ಮೂವತ್ತೈದು ಡಿವೈಡೆಡ್ ಬೈ ಏಳ್ನೂರ ಐವತ್ತು ಸೊ ಫಸ್ಟು ಆಪ್ಷನ್ ತ್ರೂ ಹೋಗೋಣ ಟೆನ್ ಪರ್ಸೆಂಟ್ ಏಳು ಸಾವಿರದ ಐನೂರಕ್ಕೆ ಟೆನ್ ಪರ್ಸೆಂಟ್ ಎಷ್ಟಾಗುತ್ತೆ ಏಳ್ನೂರ ಐವತ್ತು ರೂಪಾಯಿ ಆಗುತ್ತೆ ಹಾಗಾಗಿ ಈ ಆಪ್ಷನ್ ಆಗಲ್ಲ ನೆಕ್ಸ್ಟ್ ಟ್ವೆಲ್ ಪರ್ಸೆಂಟ್ ನೋಡಿರಿ ಏಳ್ನೂರ ಐವತ್ತು ಒನ್ ಪರ್ಸೆಂಟ್ ಅಂದರೆ ಎಪ್ಪತ್ತೈದು ಮತ್ತು ಇಂಟು ಟೂ ಮಾಡಿದಾಗ ನೂರೈವತ್ತು ಏಳ್ನೂರ ಐವತ್ತಕ್ಕೆ ಮತ್ತು ನೂರೈವತ್ತು ಸೇರಿಸಿದ್ರೆ ಎಷ್ಟಾಗುತ್ತಪ್ಪ ಅಂದರೆ ಒಂಬೈನೂರು ರೂಪಾಯಿ ಆಗುತ್ತೆ ಅದು ಒಂದು ಸಾವಿರದ ಮುನ್ನೂರ ಐವತ್ತಾಗಲ್ಲ ಹಾಗಾಗಿ ಈ ಆಪ್ಷನ್ ಕೂಡ ಆಗೋಲ್ಲ ಇನ್ನು ಟ್ವೆಂಟಿ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ನೋಡಿರಿ ಟೆನ್ ಪರ್ಸೆಂಟ್ ಏಳು ಏಳ್ನೂರ ಐವತ್ತು ರೂಪಾಯಿ ಆದರೆ ಟ್ವೆಂಟಿ ಪರ್ಸೆಂಟ್ ಎಷ್ಟಾಗುತ್ತೆ ಹದಿನೈದು ನೂರು ರೂಪಾಯಿ ಆಗುತ್ತೆ ಸೊ ಹದಿನೈದು ನೂರು ರೂಪಾಯಿ ಇದು ಇಲ್ಲ ಒಂದು ಸಾವಿರದ ಮುನ್ನೂರ ಐವತ್ತಿದೆ ಹಾಗಾಗಿ ಈ ಆಪ್ಷನ್ ಕೂಡ ಆಗೋಲ್ಲ ಇಲ್ಲಿ ಯಾವ ಆಪ್ಷನ್ ಆಗುತ್ತೆ ಅಂದರೆ ಏಯ್ಟೀನ್ ಪರ್ಸೆಂಟ್ ಆಗುತ್ತೆ ಈ ಥರ ನೀವು ಕ್ಯಾಲ್ಕುಲೇಷನ್ಸ್ನ ಸಿಂಪಲ್ ಮಾಡ್ತಾ ಹೋದರೆ ನಿಮಗೆ ಟೈಮ್ ಕನ್ಸಂಪ್ಷನ್ ಕಮ್ಮಿ ಆಗುತ್ತೆ ಸೊ ನೀವು ಮೋರ್ ಕ್ವಶನ್ಸ್ನ ಅಟೆಂಡ್ ಮಾಡ್ಬೋದು ಎಕ್ಸಾಮಲ್ಲಿ ಸಕ್ಸಸ್ ರೇಟ್ ಕೂಡ ನಿಮ್ಮದು ಜಾಸ್ತಿ ಇರುತ್ತೆ ಸೊ ನೆಕ್ಸ್ಟ್ ಸೆಷನಲ್ಲಿ ಇನ್ನೊಂದಿಷ್ಟು ಈ ಥರದ ಕ್ವಶನ್ ಒಂದಿಗೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ರೀ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು